press the bell icon on the YouTube app and never miss another update. हलो मक्कळे, इवत्तु नावु नम्म सुत्तमुत्तलिन द्रव्यगळु एंब विषयद बग्गे तिळ्कोळ्ळोण। लास्ट क्लासल्लि नावु द्रव्यगळु अंद्रे एनु हागू द्रव्यद भौतिक स्वरूपद बग्गे तिळ्कोंडिद्वि। भौत लक्षणगळ बग्गे तिळ्कोंडिद्वि। भौत लक्षणगळल्लि द्रव्यगळु कणगळिंद माडल्पट्टिदे हागू कणगळ गुणलक्षणद बग्गे तिळ्कोंडिद्वि ಅಲ್ವಾ। ಅಂದ್ರೆ ಏನು ಕಣಗಳ ಗುಣಲಕ್ಷಣ ಅಂದರೆ ಕಣಗಳ ನಡುವೆ ಖಾಲಿ ಸ್ಥಳಾವಕಾಶ ಕಂಡುಬರುತ್ತೆ, ಕಣಗಳು ನಿರಂತರ ಚಲನೆಯಲ್ಲಿರುತ್ತೆ, ಹಾಗೂ ಕಣಗಳು ಪರಸ್ಪರ ಆಕರ್ಷಿಸುತ್ತೆ। ಅರ್ಥ ಆಯ್ತಾ? ಈ ರೀತಿಯಾಗಿ ದ್ರವ್ಯಗಳು ಕಣಗಳ ಅತಿ ಸೂಕ್ಷ್ಮವಾದ ಕಣಗಳಿಂದ ಮಾಡಲ್ಪಟ್ಟಿರುತ್ತೆ। ಈ ಒಂದು ಭೌತ ಸ್ವರೂಪದ ಬಗ್ಗೆ ನಾವು ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ ಅಲ್ವಾ। ಇವತ್ತು ನಾವು ದ್ರವ್ಯದ ಸ್ಥಿತಿಗಳ ಬಗ್ಗೆ ತಿಳ್ಕೊಳ್ಳೋಣ। ದ್ರವ್ಯದ ಸ್ಥಿತಿಗಳು, ದ್ರವ್ಯಗಳು ಮೂರು ಸ್ಥಿತಿಗಳನ್ನು ಹೊಂದಿರುತ್ತವೆ, ಅಥವಾ ನಾವು ನೋಡ್ತಕ್ಕಂಥ ಪ್ರತಿಯೊಂದು ವಸ್ತುವು, ನಾವು ನೋಡ್ತಕ್ಕಂಥ ಎಲ್ಲ ವಸ್ತುಗಳು ಒಂದೇ ರೀತಿಯಾಗಿ ಇರೋದಿಲ್ಲ, ಒಂದೇ ಸ್ಥಿತಿಯಲ್ಲಿ ಇರೋದಿಲ್ಲ। ನಾವು ನೋಡ್ತಕ್ಕಂಥ ವಸ್ತುಗಳು ಮೂರು ಸ್ಥಿತಿಗಳಲ್ಲಿ ಕಂಡು ಬರ್ತದೆ। ದ್ರವ್ಯದ ಸ್ಥಿತಿಗಳು, ಆ ಮೂರು ಸ್ಥಿತಿಗಳು ಯಾವುದ್ಯಾವುದಪ್ಪ ಅಂದರೆ ಘನ, ದ್ರವ, ಅನಿಲ। ಘನ, ದ್ರವ, ಅನಿಲ, ಕೆಲವೊಂದು ವಸ್ತುಗಳು, ಕೆಲವೊಂದು ದ್ರವ್ಯಗಳು ಘನ ಸ್ಥಿತಿಯಲ್ಲಿದ್ದರೆ, ಕೆಲವೊಂದು ದ್ರವ್ಯಗಳು ಅನಿಲ ಸ್ಥಿತಿಯಲ್ಲಿ ಇರ್ತವೆ, ಕೆಲವೊಂದು ದ್ರವ್ಯಗಳು ದ್ರವ ಸ್ಥಿತಿಯಲ್ಲಿ ಇರುತ್ತೆ। ಈ ರೀತಿ ನಾವು ನೋಡ್ತಕ್ಕಂಥ ವಸ್ತುಗಳು ಇಲ್ಲ ಘನ ಸ್ಥಿತಿ, ಇಲ್ಲ ಅನಿಲ ಸ್ಥಿತಿ, ಇಲ್ಲ ದ್ರವ ಸ್ಥಿತಿಯಲ್ಲಿ ಇರುತ್ತೆ। ಇವುಗಳನ್ನು ದ್ರವ್ಯದ ಸ್ಥಿತಿಗಳೆಂದು ಕರೆಯಲಾಗ್ತದೆ। ಈ ದ್ರವ್ಯದ ಸ್ಥಿತಿಗಳು, ಈ ಮೂರು ಸ್ಥಿತಿಗಳು ಉಂಟಾಗಲಿಕ್ಕೆ ಕಾರಣ ಏನಪ್ಪ ಅಂದರೆ ಕಣಗಳ ಜೋಡಣೆ, ಅವುಗಳ ದ್ರವ್ಯದಲ್ಲಿರ್ತಕ್ಕಂಥ ಕಣಗಳ ಜೋಡಣೆ। ಕೆಲವೊಂದು ದ್ರವ್ಯದಲ್ಲಿ ಕಣಗಳು ಒತ್ತತ್ತಾಗಿ ಜೋಡಣೆಗೊಂಡಿರ್ತವೆ, ಕೆಲವೊಂದು ದ್ರವ್ಯಗಳಲ್ಲಿ ಕಣಗಳು ಬಿಡಿ ಬಿಡಿಯಾಗಿ ಜೋಡಣೆಗೊಂಡಿರ್ತವೆ। ಈ ರೀತಿ ಕಣಗಳ ನಡುವಿನ ಜೋಡಣೆಯ ವ್ಯತ್ಯಾಸದಿಂದ, ಕಣಗಳ ನಡುವಿನ ಜೋಡಣೆಯ ವ್ಯತ್ಯಾಸದಿಂದ, ಕಣಗಳ ಜೋಡಣೆಯ ವ್ಯತ್ಯಾಸದಿಂದ ಈ ಮೂರು ಸ್ಥಿತಿಗಳನ್ನು ನಾವು ಕಾಣ್ಬೋದಾಗಿದೆ। ಅರ್ಥ ಆಯ್ತಾ? ಅದರಲ್ಲಿ ಮೊದಲನೆಯದಾಗಿ ನಾವು ಘನಸ್ಥಿತಿ ನೋಡೋಣ। ಘನಸ್ಥಿತಿ, ಘನಸ್ಥಿತಿಯಲ್ಲಿ ಕಂಡು ಬರ್ತಕ್ಕಂತಹ ದ್ರವ್ಯದ ಗುಣಲಕ್ಷಣಗಳು, ಯಾವ್ಯಾವ ವಸ್ತುಗಳು ಘನಸ್ಥಿತಿಯಲ್ಲಿರ್ತವೋ ಅವುಗಳ ಒಂದು ಗುಣಲಕ್ಷಣಗಳನ್ನು ನೋಡೋಣ। ನಿಮಗೆ ಆಲ್ರೆಡಿ ಗೊತ್ತಿದೆ ಘನದ ಒಂದು ಲಕ್ಷಣಗಳು, ಘನವಸ್ತುಗಳ ಲಕ್ಷಣಗಳು ಏನೇನು, ದ್ರವ ವಸ್ತುಗಳ ಲಕ್ಷಣಗಳು, ಅನಿಲ ವಸ್ತುಗಳ ಲಕ್ಷಣಗಳು, ಮತ್ತು ನೀವು ಸುಲಭವಾಗಿ ಐಡೆಂಟಿಫೈ ಮಾಡ್ತೀರ ಇದು ಘನ ವಸ್ತು, ಇದು ಅನಿಲ ವಸ್ತು, ಇದು ದ್ರವ ವಸ್ತು ಅಂತ ಅಲ್ವಾ। ಅದನ್ನೇ ನಾವೀಗ ತಿಳ್ಕೊಳ್ಳೋಣ। ಘನವಸ್ತುಗಳ ಲಕ್ಷಣಗಳನ್ನು ತಗೊಂಡ್ರೆ ಮೊದಲನೇದಾಗಿ ಘನವಸ್ತುಗಳು ನಿರ್ದಿಷ್ಟ ಆಕಾರವನ್ನು ಹೊಂದಿರುತ್ತೆ। ಘನವಸ್ತುಗಳು ನಿರ್ದಿಷ್ಟವಾದ ಆಕಾರ, ಸುತ್ತಳತೆ, ನಿರ್ದಿಷ್ಟವಾದ ಆಕಾರ, ಸುತ್ತಳತೆ ಮತ್ತು ಗಾತ್ರವನ್ನು ಹೊಂದಿರುತ್ತೆ। ಅರ್ಥ ಆಯ್ತಾ? ಘನವಸ್ತುಗಳು ನಿರ್ದಿಷ್ಟ ಆಕಾರ, ಸುತ್ತಳತೆ, ಗಾತ್ರವನ್ನು ಹೊಂದಿರುತ್ತೆ। ಉದಾಹರಣೆಗೆ ನಿಮಗೆ ಚಾಕ್ ಪೀಸು, ಇದು ಒಂದು ರೀತಿಯ ಆಕಾರನ ಹೊಂದಿದೆ, ಡಸ್ಟರ್ ಒಂದು ರೀತಿಯ ಆಕಾರ, ಬುಕ್ ಒಂದು ರೀತಿಯ ಆಕಾರ, ಅರ್ಥ ಆಯ್ತಾ? ಎಲ್ಲ ಒಂದೇ ರೀತಿಯ ಆಕಾರವನ್ನು ಹೊಂದಿದೆಯಾ? ಇಲ್ಲ ತಾನೆ? ನಾವು ನೋಡ್ತಕ್ಕಂಥ ಪ್ರತಿಯೊಂದು ವಸ್ತು ಭಿನ್ನ ಭಿನ್ನ ಆಕಾರವನ್ನು ಹೊಂದಿರುತ್ತೆ, ಭಿನ್ನ ಭಿನ್ನ ಗಾತ್ರವನ್ನು ಹೊಂದಿರುತ್ತೆ, ಸುತ್ತಳತೆಯನ್ನು ಹೊಂದಿರುತ್ತೆ। ಈ ರೀತಿ ಘನವಸ್ತುಗಳು ನಿರ್ದಿಷ್ಟವಾದಂತಹ, ಅಂದರೆ ಏನು, ಚಾಕ್ ಪೀಸ್ ಅಂದರೆ ನಮಗೆ ಗೊತ್ತಾಗುತ್ತೆ ಅದು ನೋಡಲೇಬೇಕು ಅಂತ ಏನಿಲ್ಲ, ಅರ್ಥ ಆಯ್ತಾ? ಚಾಕ್ ಪೀಸ್ ಅಂದ ತಕ್ಷಣ ನಮ್ಮ ಮೈಂಡಿಗೆ ಬರುತ್ತೆ ಅದು ಈ ಥರ ಇರುತ್ತೆ ಅಂತ। ಈ ರೀತಿ ಘನವಸ್ತುಗಳು ಒಂದು ನಿರ್ದಿಷ್ಟ ಆಕಾರ, ಗಾತ್ರ ಮತ್ತು ಸುತ್ತಳತೆಯನ್ನು ಹೊಂದಿರುತ್ತೆ। ಅದೇ ರೀತಿ ಸೆಕೆಂಡು, ಇವುಗಳ ಸಿಂಪಡಣೆಯು ನಗಣ್ಯವಾಗಿರುತ್ತೆ। ಇವುಗಳ ಸಿಂಪಡಣೆ ನಗಣ್ಯವಾಗಿರುತ್ತೆ। ನಗಣ್ಯ ಅಂದರೆ ಕಡಿಮೆ, ನಗಣ್ಯವಾಗಿದೆ। ಲೋ ಕಂಪ್ರೆಸಿಬಿಲಿಟಿ ಅಂದರೆ ಇವುಗಳನ್ನು ಕಂಪ್ರೆಸ್ ಮಾಡೋಕ್ಕೆ ಆಗೋದಿಲ್ಲ। ಈಗ ಚಾಕ್ ಪೀಸನ್ನು ನಾವೀಗ ಎಷ್ಟೇ ಪ್ರೆಸ್ ಮಾಡಿದರೂ ಅದು ಕಂಪ್ರೆಸ್ ಆಗುತ್ತಾ? ಇಲ್ಲ ತಾನೇ? ನಾವೆಷ್ಟೇ ಪ್ರೆಸ್ ಮಾಡೋಕ್ಕೆ ಹೋದರೂ ಅದೇನಾಗೋದಿಲ್ಲ, ಕಂಪ್ರೆಸ್ ಆಗೋದಿಲ್ಲ। ಅರ್ಥ ಆಯ್ತಾ? ಅದೇ ರೀತಿ ಈ ಒಂದು ಚಾಕ್ ಬುಕ್ ಆಗಿರ್ಬೋದು, ಇದನ್ನು ನಾವೆಷ್ಟೇ ಈ ಥರ ಹಿಂಗೆ ಅದ್ರ ಮೇಲೆ ಬಲ ಪ್ರಯೋಗ ಮಾಡಿದರೂ ಅದರ ಆಕಾರ ಬದಲಾಗೋದಿಲ್ಲ, ಮತ್ತು ಅದು ಕಂಪ್ರೆಸ್ ಆಗೋದಿಲ್ಲ। ಅದನ್ನು ಸಿಂಪಡಣೆ ಎಂದು ಕರೆಯಲಾಗ್ತದೆ। ಸಿಂಪಡಣೆ ಅಂದರೆ ಕಂಪ್ರೆಸ್, ಗೊತ್ತಾಯ್ತಾ? ಕಂಪ್ರೆಸ್ ಅಂದರೆ ಇದರ ಒಂದು ಕಂಪ್ರೆಸಿಬಿಲಿಟಿ ಕಡಿಮೆ ಆಗಿರುತ್ತೆ, ಆಯ್ತಾ? ಘನವಸ್ತುಗಳು ಲೋ ಕಂಪ್ರೆಸಿಬಿಲಿಟಿಯನ್ನು ಹೊಂದಿರುತ್ತೆ। ಅರ್ಥ ಆಯ್ತಾ?
ಅದರಲ್ಲಿ ನಾವು ಇದನ್ನ ಡಸ್ಟರನ್ನು ಕಂಪ್ರೆಸ್ ಮಾಡ್ಬೋದು ಈ ಥರ ಅರ್ಧ ಅರ್ಧ ಡಸ್ಟರನ್ನು ಈ ಥರ ನಾವೇನು ಮಾಡ್ಬೋದು ಈ ಥರ ಪ್ರೆಸ್ ಮಾಡ್ಬೋದು. ಪ್ರೆಸ್ ಮಾಡಿದಾಗ ಅದೇನಾಗುತ್ತೆ ಕುಗ್ಗುತ್ತೆ, ಅರ್ಥ ಆಯ್ತಾ? ಇದು ಡಸ್ಟರನ್ನು ನಾವು ಕಂಪ್ರೆಸ್, ಇದು ಘನ ವಸ್ತು ಆಗಿದ್ರೂ ಇದನ್ನು ನಾವೇನು ಮಾಡ್ಬೋದು ಈ ಥರ ಕಂಪ್ರೆಸ್ ಮಾಡ್ಬೋದು. ಯಾಕಪ್ಪ ಅಂದರೆ ಇದರೊಳಗಡೆ ಏನಿರುತ್ತೆ, ಗಾಳಿ ರಂಧ್ರಗಳಿರುತ್ತೆ, ಇದರಲ್ಲಿ ರಂಧ್ರಗಳಿದ್ದು ಅದರಲ್ಲಿ ಏನು ತುಂಬಿಕೊಂಡಿರುತ್ತೆ, ಗಾಳಿ ತುಂಬಿಕೊಂಡಿರುತ್ತೆ. ನಾವು ಈ ಥರ ಪ್ರೆಸ್ ಮಾಡಿದಾಗ ಗಾಳಿ ಏನಾಗುತ್ತೆ ಹೊರಗೆ ಬರುತ್ತೆ, ಆದ್ದರಿಂದ ಅದೇನಾಗುತ್ತೆ ಈ ಥರ ಪ್ರೆಸ್ ಆಗುತ್ತೆ. ಅರ್ಥ ಆಯ್ತಾ? ಈ ರೀತಿ ಕೆಲವೊಂದು ಘನಗಳು ಏನಾಗಿರ್ತದೆ, ಕೆಲವೊಂದು ಘನಗಳನ್ನು ನಾವೇನು ಮಾಡ್ಬೋದು ಕಂಪ್ರೆಸ್ ಮಾಡ್ಬೋದು. ಆದರೆ ಹೆಚ್ಚಿನ ಘನ ವಸ್ತುಗಳು ಏನಾಗಿರ್ತವೆ, ಅವುಗಳ ಸಿಂಪಡಣೆ ನಗಣ್ಯವಾಗಿರುತ್ತೆ, ಅವುಗಳನ್ನು ನಾವು ಕಂಪ್ರೆಸ್ ಮಾಡೋದಕ್ಕೆ ಆಗೋದಿಲ್ಲ. ಪ್ರೆಸ್ ಮಾಡೋದು ಎಷ್ಟೇ ಬಲ ಹಾಕಿದ್ರು ಅದನ್ನು ಏನು ಮಾಡೋದಿಲ್ಲ, ಏನಾಗೋದಿಲ್ಲ, ಅವುಗಳು ಕುಗ್ಗೋದಿಲ್ಲ. ಅರ್ಥ ಆಯ್ತಾ? ನೆಕ್ಸ್ಟು ಮೂರನೇದು, ಘನವಸ್ತುಗಳು ಬಾಹ್ಯ ಬಲಕ್ಕೊಳಪಡಿಸಿದಾಗ ತಮ್ಮ ಆಕಾರವನ್ನು ಕಾಪಾಡಿಕೊಳ್ಳುತ್ತವೆ. ನಾವು ಬಾಹ್ಯ ಬಲಕ್ಕೊಳಪಡಿಸಿದಾಗ, ನಾವು ಈ ಥರ ಇದ್ರ ಮೇಲೆ ಹೆಚ್ಚು ಫೋರ್ಸ್ ಹಾಕಿದಾಗ ಅವು ತಮ್ಮ ಆಕಾರವನ್ನು ಕಾಪಾಡಿಕೊಳ್ತವೆ. ಅರ್ಥ ಆಯ್ತಾ? ಉದಾಹರಣೆಗೆ ನಾವು ಬುಕ್ಕನ್ನು ಕೆಳಗೆ ಬೀಳಿಸ್ಬೋದು, ಡಸ್ಟರನ್ನು ಕೆಳಗೆ ಬೀಳಿಸ್ಬೋದು, ಈ ಚಾಕ್ಪೀಸನ್ನು ಕೆಳಗೆ ಬೀಳಿಸ್ಬೋದು. ಅರ್ಥ ಆಯ್ತಾ? ನಾವು ಏನೇ ಕೆಳಗೆ ಬೀಳಿಸಿದಾಗ ಅವು ಏನಾಗಲ್ಲ, ಸುಲಭವಾಗಿ ಅವುಗಳು ಆಕಾರ ಮುರಿದೋಗ್ತವೆ. ಅರ್ಥ ಆಯ್ತಾ? ಕೆಲವೊಂದು ಮುರಿದೋಗ್ತವೆ, ಕೆಲವೊಂದು ಮುರಿಯೋದಿಲ್ಲ, ಆದರೆ ಆಕಾರವನ್ನು ಕಳ್ಕೊಳ್ಳೋದಿಲ್ಲ. ಅವೇನು ಕಳ್ಕೊಳ್ಳೋದಿಲ್ಲ, ಆಕಾರವನ್ನು ಕಳ್ಕೊಳ್ಳೋದಿಲ್ಲ, ನಾವು ಅವುಗಳ ಆಕಾರವನ್ನು ಬದಲಾಯಿಸಲಿಕ್ಕೆ ಆಗೋದಿಲ್ಲ. ಈ ರೀತಿ ಘನವಸ್ತುಗಳು ಆಕಾರವನ್ನು ಕಾಪಾಡಿಕೊಳ್ಳುತ್ತವೆ. ಬಾಹ್ಯ ಬಲವನ್ನು ಪ್ರಯೋಗಿಸಿದಾಗ, ಘನವಸ್ತುಗಳನ್ನು ಬಾಹ್ಯ ಬಲಕ್ಕೊಳಪಡಿಸಿದಾಗ ಅವು ತಮ್ಮ ಆಕಾರವನ್ನು ಕಾಪಾಡಿಕೊಳ್ಳುತ್ತವೆ. ಬಾಹ್ಯ ಬಲಕ್ಕೆ ಒಳಪಡಿಸಿದಾಗ ಘನವಸ್ತುಗಳು ಒಡೆಯಬಹುದು, ಅವು ಏನಾಗ್ಬೋದು, ಒಡೆಯಬಹುದು, ಆದರೆ ಆಕಾರವನ್ನು ಏನು ಮಾಡೋದಿಲ್ಲ, ಅವುಗಳು ಕಳ್ಕೊಳ್ಳೋದಿಲ್ಲ, ಆಕಾರವನ್ನು ಬದಲಿಸಿಕೊಳ್ಳೋದಿಲ್ಲ. ಈಗ ಗಾಜಿನ ಲೋಟ ಇದೆ, ಗಾಜಿನ ಲೋಟನ ನಾವು ಕೆಳಗಡೆ ಬೀಳಿಸಿದಾಗ ಅದು ಒಡೆದೋಗುತ್ತೆ, ಆದರೆ ಆಕಾರ ಬದಲಾಗೋದಿಲ್ಲ, ಆಕಾರ ಏನಾಗೋದಿಲ್ಲ, ಬದಲಾಗೋದಿಲ್ಲ. ಈ ರೀತಿ ಹೆಚ್ಚಿಗೆ ಫೋರ್ಸ್ ಹಾಕಿದಾಗ, ಹೆಚ್ಚಿನ ಫೋರ್ಸ್ ಹಾಕಿದಾಗ ಇದು ಮುರಿದೋಗುತ್ತೆ, ಚಾಕ್ ಪೀಸ್ ಏನಾಗುತ್ತೆ, ಪೀಸ್ ಆಗುತ್ತೆ, ಆದರೆ ಆಕಾರ ಏನಾಗೋದಿಲ್ಲ, ಬದಲಾಗೋದಿಲ್ಲ. ಅದರ ಆಕಾರ ಬದಲಾಗೋದಿಲ್ಲ, ನಾವು ಈ ಥರ ಯಾವ ಥರ ಪ್ರೆಸ್ ಮಾಡಿದ್ರೂ ಅದೇನಾಗೋದಿಲ್ಲ, ಆಕಾರವನ್ನು ಕಳ್ಕೊಳ್ಳೋದಿಲ್ಲ. ಈ ರೀತಿ ಘನವಸ್ತುಗಳು ಆಕಾರವನ್ನು ಕಾಪಾಡಿಕೊಳ್ಳುತ್ತವೆ, ಅವುಗಳ ಆಕಾರವನ್ನು ಬದಲಿಸುವುದು ಕಷ್ಟ. ಘನವಸ್ತುಗಳ ಆಕಾರವನ್ನು ಬದಲಿಸುವುದು ಕಷ್ಟ, ಏಕೆಂದರೆ ಅವುಗಳು ಏನಾಗಿರ್ತವೆ, ಕಠಿಣವಾಗಿರ್ತವೆ. ಕಾರಣ ಅವುಗಳು ಕಠಿಣವಾಗಿರುತ್ತವೆ ಹಾಗೂ ಅವುಗಳ ಕಣಗಳ ನಡುವೆ ಆಕರ್ಷಣ ಬಲ ಹೆಚ್ಚಾಗಿರುತ್ತೆ. ಆಕರ್ಷಣ ಬಲ ಹೆಚ್ಚಾಗಿರುತ್ತದೆ. ಆದ್ದರಿಂದ ಕಣಗಳ ನಡುವೆ ಖಾಲಿ ಸ್ಥಳಾವಕಾಶ ಕಡಿಮೆ ಇರುತ್ತೆ. ಅವುಗಳು ಒತ್ತೊತ್ತಾಗಿ ಜೋಡಣೆಗೊಂಡಿರುತ್ತವೆ. ಕಾರಣ ಕಣಗಳ ನಡುವೆ ಹೆಚ್ಚಿನ ಆಕರ್ಷಣ ಬಲವನ್ನು ಹೊಂದಿರುತ್ತೆ ಹಾಗೂ ಕಣಗಳ ಚಲನಶಕ್ತಿ ಕಡಿಮೆ ಇರುತ್ತೆ. ಕಣಗಳು ಚಲಿಸ್ತವೆ, ಘನವಸ್ತುಗಳಲ್ಲಿ ಕಣಗಳು ಚಲಿಸ್ತವೆ, ಆದರೆ ಚಲನಶಕ್ತಿ ಕಡಿಮೆ ಇರುತ್ತೆ. ಅವು ಇದ್ದಲ್ಲೇ ಏನಾಗ್ತವೆ, ಈ ಥರ ಕಂಪಿಸ್ತವೆ, ವೈಬ್ರೇಟ್ ಆಗ್ತಾ ಇರ್ತವೆ. ಈ ರೀತಿ ಚಲನಶಕ್ತಿ ಕಡಿಮೆ ಇರುತ್ತೆ, ಅವುಗಳ ಆಕರ್ಷಣ ಬಲ ಹೆಚ್ಚಾಗಿರುತ್ತೆ. ಚಲನಶಕ್ತಿಯು ಕಡಿಮೆ ಇರುತ್ತೆ. ಅದೇ ರೀತಿ ಘನವಸ್ತುಗಳು ಕಠಿಣವಾಗಿರ್ತವೆ. ಅರ್ಥ ಆಯ್ತಾ? ಮತ್ತು ಇವುಗಳು ಪರಸ್ಪರ ವಿಸರಣೆ ಹೊಂದಲು ಸಾಧ್ಯವಿಲ್ಲ. ವಿಸರಣೆ ಹೊಂದೋದಿಲ್ಲ. ಇಲ್ಲಿ ನಾವು ಸಕ್ಕರೆ ಅಥವಾ ಉಪ್ಪನ್ನು ನೀರಲ್ಲಿ ಹಾಕಿದಾಗ ಅಲ್ಲಿ ನೀರಿನ ಜೊತೆ ಅವುಗಳು ವಿಸರಣೆಗೊಳ್ತವೆ. ಅರ್ಥ ಆಯ್ತಾ? ಆ ಒಂದು ಘನವಸ್ತುಗಳ ಕಣಗಳು ಏನಾಗ್ತವೆ, ಸಕ್ಕರೆ ಹಾಗೂ ಉಪ್ಪು ಘನವಸ್ತು, ಅದು ದ್ರವದಲ್ಲಿ ಏನಾಗ್ತವೆ, ವಿಸರಣೆಗೊಳ್ತವೆ. ಆದರೆ ಕೆಲವೊಂದು ವಸ್ತು, ಅಂದರೆ ಈಗ ನಾವು ಡಸ್ಟರನ್ನು ನೀರಲ್ಲಿ ಇಟ್ಟಾಗ, ಅಥವಾ ಬುಕ್ಕನ್ನು ನೀರಲ್ಲಿ ಇಟ್ಟಾಗ, ಅಥವಾ ಕಬ್ಬಿಣದ ಮೊಳೆಯನ್ನು ನೀರಲ್ಲಿ ಇಟ್ಟಾಗ, ಕಲ್ಲನ್ನು ನೀರಲ್ಲಿಟ್ಟಾಗ ಏನಾಗಲ್ಲ, ಅದು ವಿಸರಣೆ ಹೊಂದೋದಿಲ್ಲ. ವಿಸರಣೆ ಅಂದರೆ
ಮಿಕ್ಸ್ ಆಗೋದಿಲ್ಲ, ಇನ್ನೊಂದು ದ್ರವ್ಯದ ಕಣಗಳೊಂದಿಗೆ ತಮ್ಮಷ್ಟಕ್ಕೆ ತಾನೇ ಏನಾಗೋದಿಲ್ಲ, ಅದು ಮಿಕ್ಸ್ ಆಗೋದಿಲ್ಲ. ಈ ರೀತಿ ವಿಸರಣಾ ದರವು ಇವುಗಳು ವಿಸರಣೆ ಹೊಂದಲು ಸಾಧ್ಯವಿಲ್ಲ. ವಿಸರಣೆ ಅಂದರೆ ಇನ್ನೊಂದು ದ್ರವ್ಯದ ಕಣಗಳೊಂದಿಗೆ ಅವುಗಳು ಮಿಕ್ಸ್ ಆಗಲಿಕ್ಕೆ ಸಾಧ್ಯ ಇಲ್ಲ, ತಮ್ಮಷ್ಟಕ್ಕೆ ತಾವೇ ಮಿಕ್ಸ್ ಆಗಲಿಕ್ಕೆ ಸಾಧ್ಯವಿಲ್ಲ. ಅದರಲ್ಲಿ ಉಪ್ಪು ಮತ್ತು ಸಕ್ಕರೆ, ಪೊಟ್ಯಾಸಿಯಂ, ಪರ್ಮಾಂಗನೇಟ್, ನೀರಿನಲ್ಲಿ ಕರಗುವಂಥ ವಸ್ತುಗಳು ವಿಸರಣೆಗೊಳ್ತವೆ. ನೀರಿನಲ್ಲಿ ಕರಗದೇ ಇರತಕ್ಕಂಥ ಘನ ವಸ್ತುಗಳು ಏನಾಗೋದಿಲ್ಲ, ವಿಸರಣೆ ಹೊಂದಲು ಸಾಧ್ಯವಿಲ್ಲ. ಇದಿಷ್ಟು ಘನವಸ್ತುಗಳ ಗುಣಲಕ್ಷಣಗಳು. ಘನವಸ್ತುಗಳ ಗುಣಲಕ್ಷಣ ಗೊತ್ತಾಯ್ತಲ್ಲ. ಘನವಸ್ತುಗಳು ನಿರ್ದಿಷ್ಟ ಆಕಾರ, ಸುತ್ತಳತೆ, ಗಾತ್ರವನ್ನು ಹೊಂದಿರ್ತವೆ. ಇವುಗಳ ಸಿಂಪಡಣೆ ನಗಣ್ಯ, ಲೋ ಕಂಪ್ರೆಸಿಬಿಲಿಟಿಯನ್ನು ಹೊಂದಿರ್ತವೆ. ಅವುಗಳನ್ನು ಸಿಂಪಡಣೆಗೊಳಿಸ್ಲಿಕ್ಕೆ ಆಗೋದಿಲ್ಲ, ಯಾಕಪ್ಪ ಅಂದರೆ ಆಲ್ರೆಡಿ ಕಣಗಳು ಒತ್ತೊತ್ತಾಗಿ ಜೋಡಣೆಗೊಂಡಿರ್ತವೆ. ಅವುಗಳನ್ನು ಇನ್ನೂ ಪ್ರೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಆಕಾರವನ್ನು ಕಾಪಾಡಿಕೊಳ್ಳುತ್ತವೆ. ಬಾಹ್ಯಕ್ಕೆ ಎಷ್ಟೇ ಬಲ ಹಾಕಿದರೂ, ಬಾಹ್ಯ ಬಲ ಪ್ರಯೋಗಿಸಿದಾಗ, ಅವುಗಳ ಮೇಲೆ ನಾವು ಹೆಚ್ಚು ಒತ್ತಡವನ್ನು ಹಾಕಿದಾಗ, ಬಲವನ್ನು ಹಾಕಿದಾಗ, ಅವುಗಳ ಆಕಾರವನ್ನು ಉಳಿಸಿಕೊಳ್ಳುತ್ತವೆ, ಆಕಾರವನ್ನು ಕಾಪಾಡಿಕೊಳ್ಳುತ್ತವೆ. ಆದರೆ ಅವುಗಳು ಒಡೆದೋಗ್ಬೋದು. ಹೆಚ್ಚಿನ ಬಲ ಪ್ರಯೋಗ ಮಾಡಿದಾಗ ಅವುಗಳು ಒಡಿಬೋದು. ಆದರೆ ಆಕಾರ ಬದಲಾಗೋದು ಕಷ್ಟ, ಆಕಾರ ಬದಲಾಗೋದಿಲ್ಲ. ಆಕಾರವನ್ನು ಬದಲಿಸೋದು ಕಷ್ಟ, ಘನವಸ್ತುಗಳ ಆಕಾರವನ್ನು ಬದಲಿಸೋದು ಕಷ್ಟ. ಅದೇ ರೀತಿ ಕಣಗಳ ನಡುವೆ ಆಕರ್ಷಣ ಬಲ ಹೆಚ್ಚಾಗಿರುತ್ತೆ. ಕಣಗಳ ನಡುವೆ ಆಕರ್ಷಣ ಬಲ ಹೆಚ್ಚಾಗಿದ್ದು ಕಣಗಳು ಒತ್ತೊತ್ತಾಗಿ ಜೋಡಣೆಗೊಂಡಿದ್ದು ಚಲನಾ ಶಕ್ತಿಯು ಕಡಿಮೆ ಇರುತ್ತೆ. ಕಣಗಳ ಚಲನಾ ಶಕ್ತಿಯು ಕಡಿಮೆ ಇರುತ್ತೆ. ಆದ್ದರಿಂದ ಇವುಗಳು ಕಠಿಣವಾಗಿರ್ತವೆ. ಅರ್ಥ ಆಯ್ತಾ? ಇದರಲ್ಲಿ ಕೆಲವೊಂದು ಘನ ವಸ್ತುಗಳು, ಉದಾಹರಣೆಗೆ ಈಗ ರಬ್ಬರ್ ಬ್ಯಾಂಡ್, ರಬ್ಬರ್ ಬ್ಯಾಂಡನ್ನು ನಾವು ಈ ಥರ ಎಳೆದಾಗ ಏನಾಗುತ್ತೆ, ಅದು ಎಕ್ಸ್ಪ್ಯಾಂಡ್ ಆಗುತ್ತೆ. ರಬ್ಬರ್ ಬ್ಯಾಂಡ್ ಇದೊಂದು ಘನ ವಸ್ತು ಅಲ್ವಾ. ಅದನ್ನು ಘನ ವಸ್ತು ಅಂದರೆ ನಮಗೇನು ಗೊತ್ತಿದೆ, ಆಕಾರ ನಿರ್ದಿಷ್ಟ ಆಕಾರವನ್ನು ಹೊಂದಿರುತ್ತೆ. ಆದರೆ ರಬ್ಬರ್ ಬ್ಯಾಂಡನ್ನು ಈ ಥರ ಎಳೆದಾಗ ಅದು ಆಕಾರವನ್ನು ಬದಲಿಸ್ಕೊಳ್ಳುತ್ತೆ. ಆದರೂ ಸಹ ಇದೊಂದು ಘನ ವಸ್ತು. ಅದನ್ನು ನಾವು ಮತ್ತೆ ಬಿಟ್ಟಾಗ, ಆ ಏನು ಬಲ ಪ್ರಯೋಗ ಮಾಡಿತ್ತೋ ಆ ಬಲವನ್ನು ಹಿಂತೆಗೆದಾಗ ಮತ್ತೆ ಅದು ತನ್ನ ಮೂಲ ಆಕಾರಕ್ಕೆ ಬರುತ್ತೆ. ಅರ್ಥ ಆಯ್ತಾ? ಅದರಿಂದ ಅದು ಏನು ಒಂದು ಘನವಸ್ತು ಆಗುತ್ತೆ. ಅದೇ ರೀತಿ ಸಕ್ಕರೆ ಅಥವಾ ಉಪ್ಪು ಇವುಗಳು ಏನಾಗ್ತಾವಪ್ಪ ಅಂದರೆ ನಾವು ಬೇರೆ ಬೇರೆ ಜಾಡಿಯಲ್ಲಿ ಹಾಕಿದಾಗ ಅವುಗಳ ಆಕಾರ ಜಾಡಿಗೆ ತಕ್ಕಂತೆ ಬದಲಾಗುತ್ತೆ. ಅರ್ಥ ಆಯ್ತಾ? ನಾವು ಬೀಕರ್ಗೆ ಹಾಕಿದಾಗ ಬೀಕರ್ನ ಆಕಾರವನ್ನು ಪಡ್ಕೊಳ್ಳುತ್ತೆ. ಅದೇ ರೀತಿ ಒಂದು ಬೌಲಿಗೆ ಹಾಕಿದಾಗ ಬೌಲಿನ ಆಕಾರವನ್ನು ಪಡ್ಕೊಳ್ಳುತ್ತೆ. ಆದರೆ ಕಣಗಳ ಆಕಾರವನ್ನು ಬದಲಿಸ್ಕೊಳ್ಳಲ್ಲ. ಕಣಗಳು ಏನಾಗುತ್ತೆ, ಆಕಾರವನ್ನು ಬದಲಿಸಿಕೊಳ್ಳೋದಿಲ್ಲ. ಅರ್ಥ ಆಯ್ತಾ? ಆದ್ದರಿಂದ ಅವುಗಳು ಘನ ಆಗ್ತವೆ. ಆದರೆ ಅವುಗಳು ನಾವು ಯಾವುದಕ್ಕೆ ಹಾಕಿರ್ತೀವೋ ಆ ಒಂದು ಆಕಾರವನ್ನು, ಜಾಡಿಯ ಆಕಾರವನ್ನು ತಾಳುತ್ತೆ. ಅರ್ಥ ಆಯ್ತಾ? ಅದೇ ರೀತಿ ಸ್ಪಂಜು ತಾಳುತ್ತೆ, ಆದರೆ ಕಣಗಳ ಆಕಾರ ಏನಾಗೋದಿಲ್ಲ, ಬದಲಾಗೋದಿಲ್ಲ. ನಾವು ಕೈಯಲ್ಲಿ ಹಿಡ್ಕೊಂಡಾಗ ಅಥವಾ ತಟ್ಟೆಯಲ್ಲಿ ಹಾಕಿದಾಗ ಅವುಗಳು ಆ ಒಂದು ಆಕಾರವನ್ನು ಪಡ್ಕೊಳ್ತವೆ, ಆದರೆ ಕಣಗಳ ಆಕಾರ ಬದಲಾಗೋದಿಲ್ಲ. ಅದೇ ರೀತಿ ಸ್ಪಂಜು ಇದು ಘನ ವಸ್ತು. ಇದು ಏನು ಮಾಡ್ಬೋದು, ನಾವು ಇದನ್ನು ಸಿಂಪಡಣೆಗೆ ಒಳಪಡಿಸ್ಬೋದು. ಗೊತ್ತಾಯ್ತಾ? ಇದನ್ನು ಸಿಂಪಡಣೆಗೊಳಿಸ್ಬೋದು. ಕಾರಣ ಇದರಲ್ಲಿ ರಂಧ್ರಗಳಿದ್ದು ಅದರಲ್ಲಿ ಗಾಳಿ ತುಂಬಿಕೊಂಡಿರುತ್ತೆ. ಗಾಳಿ ತುಂಬಿಕೊಂಡಿರೋದ್ರಿಂದ ಅದನ್ನು ನಾವೇನು ಮಾಡ್ಬೋದು, ಸಿಂಪಡಣೆಗೊಳಿಸ್ಬೋದು. ಪ್ರೆಸ್ ಮಾಡಿದಾಗ ಗಾಳಿ ಹೊರಗೆ ಬರುತ್ತೆ, ಆಗ ಇದು ಸಿಂಪಡಣೆಗೊಳ್ಳುತ್ತೆ. ಅರ್ಥ ಆಯ್ತಾ? ಈ ರೀತಿಯಾಗಿ ಕೆಲವೊಂದು ಘನವಸ್ತುಗಳ ಲಕ್ಷಣ ಏನಾಗಿರುತ್ತೆ, ಸ್ವಲ್ಪ ಮಟ್ಟಿಗೆ ಭಿನ್ನ ಆಗಿರುತ್ತೆ. ಆದರೂ ಅವುಗಳು ಏನಾಗಿರ್ತವೆ, ಘನವಸ್ತುಗಳು ಆಗಿರ್ತವೆ. ಅವುಗಳು ತಮ್ಮ ಆಕಾರವನ್ನು, ಮೂಲ ಆಕಾರವನ್ನು ಕಾಪಾಡಿಕೊಳ್ತವೆ. ಗೊತ್ತಾಯ್ತಾ? ಅವುಗಳು ಆಕಾರವನ್ನು ಕಾಪಾಡಿಕೊಳ್ಳೋದ್ರಿಂದ ಎಲ್ಲ ನಿರ್ದಿಷ್ಟ ಆಕಾರ ಇರ್ತಕ್ಕಂಥ ಪ್ರತಿಯೊಂದು ವಸ್ತುಗಳನ್ನು ಘನವಸ್ತುಗಳೆಂದು ಕರೆಯಲಾಗ್ತದೆ. ಅರ್ಥ ಆಯ್ತಲ್ಲ? ಈಗ ದ್ರವ ವಸ್ತುಗಳ ಒಂದು ಲಕ್ಷಣಗಳನ್ನು ನೋಡೋಣ. ದ್ರವ ಸ್ಥಿತಿಯಲ್ಲಿರ್ತಕ್ಕಂತಹ ವಸ್ತುಗಳು ನಿಮಗೆ ಘನ ವಸ್ತುಗಳಿಗೆ ಉದಾಹರಣೆ ಗೊತ್ತಾಗುತ್ತೆ ಅಲ್ವಾ. ಅದೇ ರೀತಿ ದ್ರವ ವಸ್ತುಗಳಿಗೆ ಉದಾಹರಣೆ ಏನಪ್ಪ ಅಂದರೆ ನಿಮಗೆ ಇದಕ್ಕೂ ಸಹ ಉದಾಹರಣೆಗಳು ಸಾಕಷ್ಟು ಗೊತ್ತಾಗುತ್ತೆ. ನೀರು, ಹಾಲು, ಎಣ್ಣೆ, ಅದೇ ರೀತಿ ಪೆಟ್ರೋಲು, ಡೀಸೆಲು, ಇವೆಲ್ಲವೂ ಸಹ ಯಾವುದಕ್ಕೆ ಉದಾಹರಣೆ ಆಗ್ತದೆ, ದ್ರವ ವಸ್ತು. ಅರ್ಥಾತ್ ಜ್ಯೂಸು, ಎಳ್ನೀರು, ಪ್ರತಿಯೊಂದು ವಸ್ತುವು ಹರಿತಕ್ಕಂಥ ವಸ್ತು. ಅರ್ಥ ಆಯ್ತಾ? ಹರಿ ಯಾವ ಸುಲಭವಾಗಿ ಹರಿತವಲ್ಲ ಆ ಎಲ್ಲ ವಸ್ತುಗಳು ದ್ರವ ವಸ್ತುಗಳಿಗೆ ಉದಾಹರಣೆ ಆಗುತ್ತೆ. ಯಾವ ವಸ್ತುಗೆ ಉದಾಹರಣೆ ಆಗುತ್ತೆ? ದ್ರವ ವಸ್ತು. ಈ ದ್ರವ ವಸ್ತುಗಳ ಒಂದು ಗುಣಲಕ್ಷಣಗಳನ್ನು ತಿಳ್ಕೊಳ್ಳೋಣ. ಅರ್ಥ ಆಯ್ತಾ? ಅದರಲ್ಲಿ ಮೊದಲನೇದಾಗಿ ದ್ರವಗಳಿಗೆ ನಿರ್ದಿಷ್ಟ ಆಕಾರವಿರುವುದಿಲ್ಲ, ಆಕಾರವಿಲ್ಲ. ಆದರೆ ಗಾತ್ರ ಇರುತ್ತೆ, ನಿರ್ದಿಷ್ಟ ಗಾತ್ರವನ್ನು ಹೊಂದಿವೆ. ಎರಡನೇದು
ಸಂಗ್ರಾಹಕದ ಆಕಾರವನ್ನು ಪಡೆದುಕೊಳ್ತವೆ. ನಾವು ಯಾವುದಕ್ಕೆ ಹಾಕಿರ್ತೀವೋ ಆ ಒಂದು ಸಂಗ್ರಾಹಕದ ಆಕಾರವನ್ನು ಪಡೆದುಕೊಳ್ಳುತ್ತವೆ. ಆದರೆ ತಮಗೆ ನಿರ್ದಿಷ್ಟ ತಮ್ಮದೇ ಆದಂಥ ನಿರ್ದಿಷ್ಟ ಆಕಾರ ಇರೋದಿಲ್ಲ. ನಾವು ಯಾವ ಒಂದು ಸಂಗ್ರಹಕ್ಕೆ ಹಾಕಿರ್ತೀವೋ ಆ ಒಂದು ಆಕಾರವನ್ನು ಪಡೆಯುತ್ತವೆ. ಉದಾಹರಣೆಗೆ ಈಗ ಈ ಥರ ಭಿನ್ನ ಭಿನ್ನ ಆಕಾರ ಇರ್ತಕ್ಕಂಥ ಸಂಗ್ರಾಹಕಗಳನ್ನು ತೆಗೆದುಕೊಂಡು ಆ ಒಂದು ಸಂಗ್ರಾಹಕಕ್ಕೆ ನಾವು ಈ ಒಂದು ದ್ರವ ವಸ್ತುವನ್ನು ಹಾಕಿದಾಗ ಇವುಗಳು ಏನಾಗ್ತವೆ, ನಾವು ಯಾವ ಸಂಗ್ರಾಹಕ್ಕೆ ಹಾಕಿರ್ತೀವೋ ಯಾವ ಒಂದು ಸಂಗ್ರಾಹಕಕ್ಕೆ ಹಾಕಿರ್ತೀವೋ ಆ ಒಂದು ಆಕಾರವನ್ನು ಇವುಗಳು ಪಡ್ಕೊಳ್ತವೆ. ಅರ್ಥ ಆಯ್ತಾ? ಇವುಗಳು ಭಿನ್ನ ಭಿನ್ನ ಸಂಗ್ರಾಹಕಗಳಾಗಿವೆ. ಉದಾಹರಣೆಗೆ ನಾವು ನೀರನ್ನು ತೆಗೆದುಕೊಂಡು ಈ ಬೀಕರ್ಗೆ ಹಾಕಿದಾಗ ಬೀಕರ್ ಆಕಾರವನ್ನು ಪಡ್ಕೊಳ್ಳುತ್ತೆ, ಟೆಸ್ಟ್ ಟ್ಯೂಬ್ಗೆ ಹಾಕಿದಾಗ ಟೆಸ್ಟ್ ಟ್ಯೂಬ್ ಆಕಾರವನ್ನು ಪಡ್ಕೊಳ್ಳುತ್ತೆ, ಅದೇ ರೀತಿ ಈ ಒಂದು ಫ್ಲಾಸ್ಕಿಗೆ ಹಾಕಿದಾಗ ಇದ್ರ ಆಕಾರ, ಇದಕ್ಕೆ ಹಾಕಿದಾಗ ಇದ್ರ ಆಕಾರವನ್ನು ಪಡ್ಕೊಳ್ಳುತ್ತೆ. ಅರ್ಥ ಆಯ್ತಾ? ಅವಕ್ಕೆ ಆದಂಥ ನಿರ್ದಿಷ್ಟ ಆಕಾರವಿಲ್ಲ, ಆದರೆ ಸಂಗ್ರಾಹಕದ ಆಕಾರವನ್ನು ಪಡೆದುಕೊಳ್ಳುತ್ತವೆ. ಮತ್ತು ನಿರ್ದಿಷ್ಟ ಗಾತ್ರವನ್ನು ಹೊಂದಿರುತ್ತೆ. ನಿರ್ದಿಷ್ಟ ಗಾತ್ರ ಹೊಂದಿರುತ್ತೆ ಅಂದರೆ ಎಲ್ಲ ಸಂಗ್ರಾಹಕಕ್ಕೂ ನಾವು 50 ml ಅನ್ನು ಅಳತೆ ಮಾಡಿಬಿಟ್ಟು ಗುರ್ತು ಮಾಡಿ 50 ml ಇರ್ತಕ್ಕಂಥ ಯಾವುದಾದ್ರೂ ಒಂದು ದ್ರವವನ್ನು ತೆಗೆದುಕೊಂಡು, ಹಾಲು ಉದಾಹರಣೆಗೆ, ಹಾಲು 50 ml ಹಾಲನ್ನು ತೆಗೆದುಕೊಂಡು ಪ್ರತಿಯೊಂದು ಸಂಗ್ರಾಹಕಕ್ಕೂ ನಾವು ಅದನ್ನು ವರ್ಗಾಯಿಸ್ತಾ ಹೋದಂಗೆಲ್ಲ ಆಕಾರ ಬದಲಾಗುತ್ತೆ, ಆದರೆ ಗಾತ್ರ ಬದಲಾಗೋದಿಲ್ಲ. ಅದು 50 ml ಅಷ್ಟೇ ಇರುತ್ತೆ. ಅರ್ಥ ಆಯ್ತಾ? ಆಕಾರ ಮಾತ್ರ ಬದಲಾಗ್ತಾ ಹೋಗುತ್ತೆ. ನಾವು ಪ್ರತಿಯೊಂದು ಸಂಗ್ರಾಹಕದ ಮೇಲೂ 50 ml ಅಳತೆಯನ್ನು ತೆಗೆದುಕೊಂಡು ಅಳತೆಯನ್ನು ಗುರ್ತು ಮಾಡಿ ಆ ಒಂದು ಒಂದು ಸಂಗ್ರಾಹಕದಿಂದ ಇನ್ನೊಂದು ಸಂಗ್ರಾಹಕಕ್ಕೆ ದ್ರವವನ್ನು ವರ್ಗಾಯಿಸ್ತಾ ಹೋದಂಗೆಲ್ಲ ಆಕಾರ ಬದಲಾಗೋದನ್ನು ನಾವು ನೋಡ್ಬೋದು, ಆದರೆ ಗಾತ್ರ ಅಷ್ಟೇ ಇರುತ್ತೆ. ಅರ್ಥ ಆಯ್ತಾ? ಅದರ ಅಳತೆ ಅಷ್ಟೇ ಇರುತ್ತೆ. ಅರ್ಥ ಆಯ್ತಾ? ಈ ರೀತಿ ದ್ರವ ವಸ್ತುಗಳು ನಿರ್ದಿಷ್ಟ ಆಕಾರವನ್ನು ಹೊಂದಿರೋದಿಲ್ಲ ಮತ್ತು ಗಾತ್ರವನ್ನು ಹೊಂದಿರುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇವುಗಳು ಕಠಿಣವಲ್ಲ, ಇವುಗಳು ಕಠಿಣವಲ್ಲ. ಕಠಿಣವಲ್ಲ ಯಾಕಪ್ಪ ಅಂದರೆ ಇವುಗಳ ಕಣಗಳು ಬಿಡಿ ಬಿಡಿಯಾಗಿ ಜೋಡಣೆಗೊಂಡಿರುತ್ತೆ. ಕಣಗಳ ಬಿಡಿ ಬಿಡಿಯಾಗಿ ಜೋಡಣೆಗೊಂಡು ಕಣಗಳ ನಡುವೆ ಆಕರ್ಷಣ ಬಲ ಕಡಿಮೆ ಇರುತ್ತೆ. ಕಣಗಳ ನಡುವೆ ಆಕರ್ಷಣ ಬಲ ಕಡಿಮೆ ಇರುತ್ತೆ ಮತ್ತು ಕಣಗಳು ಬಿಡಿ ಬಿಡಿಯಾಗಿ ಜೋಡಣೆಗೊಂಡಿರುತ್ತೆ. ಆದ್ದರಿಂದ ಇವುಗಳು ಕಠಿಣವಲ್ಲ, ಏನಲ್ಲ, ಇವುಗಳು ಘನ ವಸ್ತುಗಳಷ್ಟು ಕಠಿಣವಾಗಿರೋದಿಲ್ಲ. ಇದು ದ್ರವ ವಸ್ತುಗಳನ್ನು ನಾವು ಸುಲಭವಾಗಿ ಏನು ಮಾಡ್ಬೋದು ಅಂದರೆ, ಈಗ ನೀರಿನಲ್ಲಿ ನೀವು ಈಜುಗಾರರನ್ನು ನೋಡ್ಬೋದು, ಸುಲಭವಾಗಿ ಅವರು ನೀರನ್ನು ಸೀಳ್ಕೊಂಡು ಮುಂದೆ ಹೋಗ್ತಾರೆ. ಅರ್ಥ ಆಯ್ತಾ? ಅದೇ ರೀತಿ ಮೀನುಗಳು, ಜಲಚರ ಪ್ರಾಣಿಗಳನ್ನು ಸುಲಭವಾಗಿ ನೀರಿನಲ್ಲಿ ಎಲ್ಲ ಕಡೆಗೂ ಏನಾಗ್ತವೆ, ಈಜಾಡ್ತವೆ. ಇದಕ್ಕೆ ಕಾರಣ ದ್ರವ ವಸ್ತುಗಳಲ್ಲಿ ಕಣಗಳು ಬಿಡಿ ಬಿಡಿಯಾಗಿ ಜೋಡಣೆಗೊಂಡು ಆಕರ್ಷಣ ಬಲ ಕಡಿಮೆ ಇರುತ್ತೆ. ಆದ್ದರಿಂದ ಕಣಗಳನ್ನು ಸುಲಭವಾಗಿ ಏನು ಮಾಡ್ಬೋದು, ಬೇರ್ಪಡಿಸ್ಬೋದು. ಇವುಗಳು ಕಠಿಣವಲ್ಲ, ಇವುಗಳು ಹರಿಯುವ ವಸ್ತುಗಳಾಗಿವೆ. ಆದ್ದರಿಂದ ಇವುಗಳು ಏನಾಗ್ತವೆ, ಸುಲಭವಾಗಿ ಹರಿತವೆ. ಅರ್ಥ ಆಯ್ತಾ? ಕಣಗಳ ಪದರಗಳು ಸುಲಭವಾಗಿ ಜಾರುವಂತಿರುತ್ತದೆ. ಕಣಗಳ ಪದರಗಳು ಸುಲಭವಾಗಿ ಜಾರುವಂತಿರುತ್ತದೆ ಮತ್ತು ನುಣಿಚಿಕೊಳ್ಳುತ್ತವೆ. ಕಣಗಳು ಸುಲಭವಾಗಿ ಏನಾಗ್ತವೆ, ಅಲ್ಲಿ ನುಣಿಚಿಕೊಳ್ಳುತ್ತವೆ. ಅರ್ಥ ಆಯ್ತಾ? ಇಲ್ಲಿ ನಾವು ಘನ ವಸ್ತುಗಳು ಮತ್ತು ದ್ರವ ವಸ್ತುಗಳು ಏನಾಗ್ತವೆ, ನೀರಿನಲ್ಲಿ ವಿಸರಣೆ ಆಗೋದನ್ನು ನಾವು ನೋಡಿದ್ವಿ. ಈಗ ಉಪ್ಪನ್ನು ನೀರಿಗೆ ಹಾಕಿದಾಗ, ಅದೇ ರೀತಿ ಸಕ್ಕರೆಯನ್ನು ನೀರಿಗೆ ಹಾಕಿದಾಗ ಏನಾಗ್ತವೆ, ಆ ಒಂದು ಘನಗಳು ಏನಾಗ್ತವೆ, ದ್ರವದಲ್ಲಿ ಏನಾಗೋದನ್ನು ನೋಡಿದ್ವಿ, ವಿಸರಣೆಗೊಳ್ಳೋದನ್ನು ನೋಡಿದ್ವಿ, ಮಿಕ್ಸ್ ಆಗೋದನ್ನು ನಾವು ಇಲ್ಲಿ ನೋಡಿದ್ವಿ. ಅದೇ ರೀತಿ ಅನಿಲಗಳು ಸಹ ಏನಾಗ್ತವೆ, ನೀರಿನಲ್ಲಿ ವಿಸರಣೆಗೊಳ್ತವೆ. ಅನಿಲ, ಸಾಕಷ್ಟು ಅನಿಲಗಳು, ವಾತಾವರಣದಲ್ಲಿರ್ತಕ್ಕಂಥ ಅನಿಲಗಳು ನೀರಲ್ಲಿ ಏನಾಗ್ತವೆ, ಕರಗುತ್ತವೆ. ಅರ್ಥ ಆಯ್ತಾ? ಈ ರೀತಿ ಅನಿಲಗಳು ನೀರಿನಲ್ಲಿ ಕರಗೋದ್ರಿಂದಲೇ ನೀರಿನಲ್ಲಿರ್ತಕ್ಕಂಥ ಜಲಚರ ಪ್ರಾಣಿಗಳು ಉಸಿರಾಡಲಿಕ್ಕೆ ಸಾಧ್ಯ ಆಗಿದೆ. ಉದಾಹರಣೆಗೆ ಆಕ್ಸಿಜನ್ ಮತ್ತು ಇಂಗಾಲ ಡೈಆಕ್ಸೈಡ್, ಆಕ್ಸಿಜನ್ ಮತ್ತು ಇಂಗಾಲದ ಡೈಆಕ್ಸೈಡ್ಗಳು ನೀರಿನಲ್ಲಿ ಕರಗೋದ್ರಿಂದ, ನೀರಿನಲ್ಲಿ ವಿಲೀನಗೊಳ್ಳೋದ್ರಿಂದ ಆ ನೀರಿನಲ್ಲಿರ್ತಕ್ಕಂಥ ಒಂದು ಜಲಚರ ಪ್ರಾಣಿಗಳು ಉಸಿರಾಡಲಿಕ್ಕೆ, ಅವುಗಳು ಬದುಕಲಿಕ್ಕೆ ಸಾಧ್ಯ ಆಗಿದೆ. ಅದೇ ರೀತಿ ಜಲಚರ ಸಸ್ಯಗಳು ಉಸಿರಾಡಲಿಕ್ಕೆ ಮತ್ತು ಅವುಗಳು ಆಹಾರ ತಯಾರಿಸ್ಕೊಳ್ಳಿಕ್ಕೆ, ಅವುಗಳು ಬದುಕಲಿಕ್ಕೆ ಸಾಧ್ಯ ಆಗಿದೆ. ಈ ರೀತಿ ನಮಗೆ ಘನವಸ್ತುಗಳು ಮತ್ತು ದ್ರವಗಳು, ಘನಗಳು, ದ್ರವಗಳು ಮತ್ತು ಅನಿಲಗಳು ಯಾವುದ್ರಲ್ಲಿ ಕರಗ್ತವೆ ಅನ್ನೋದು ಗೊತ್ತಾಯಿತು. ದ್ರವಗಳಲ್ಲಿ ವಿಲೀನಗೊಳ್ತವೆ, ವಿಸರಣಗೊಳ್ತವೆ ಅನ್ನೋದು ನಮಗೆ ಗೊತ್ತಾಯಿತು. ಆದರೆ ಘನಗಳು ವಿಸರಣೆ ಹೊಂದುವುದು ಕಷ್ಟ. ಘನಗಳಂದರೆ ಘನಗಳು ತಮ್ಮಷ್ಟಕ್ಕೆ ತಾವೇ ಇತರ ಒಂದು ಕಣಗಳೊಂದಿಗೆ ವಿಸರಣೆ ಹೊಂದೋದು ಕಷ್ಟ. ಅರ್ಥ ಆಯ್ತಾ? ಆದರೆ ದ್ರವಗಳು
ಮತ್ತು ಘನಗಳು ಮತ್ತು ಅನಿಲಗಳು ದ್ರವದಲ್ಲಿ ಏನಾಗ್ತವೆ ವಿಸರಣೆಗೊಳ್ತವೆ, ದ್ರವದಲ್ಲಿ ಏನಾಗ್ತವೆ ಅವುಗಳು ಮಿಕ್ಸ್ ಆಗ್ತವೆ. ಇದರಿಂದ ಘನ ದ್ರವ ಅನಿಲಗಳು ನೀರಲ್ಲಿ ಕರಗುತ್ತವೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಅದೇ ರೀತಿ ಘನವಸ್ತುಗಳಿಗೆ ಹೋಲಿಸಿದ್ರೆ ದ್ರವಗಳ ವಿಸರಣಾ ದ್ರವವು ಹೆಚ್ಚಾಗಿರುತ್ತೆ. ದ್ರವಗಳ ವಿಸರಣಾ ದರವು ಹೆಚ್ಚಾಗಿರುತ್ತದೆ. ವಿಸರಣ ಅಂದರೆ ಮಿಕ್ಸ್ ಆಗೋದು, ಗೊತ್ತಾಯ್ತಾ? ಮಿಶ್ರಣಗೊಳ್ಳೋದು, ಒಂದು ದ್ರವ್ಯದ ಕಣಗಳು ಇನ್ನೊಂದು ದ್ರವ್ಯದ ಕಣಗಳೊಂದಿಗೆ ಮಿಕ್ಸ್ ಆಗೋದು. ಈ ಥರ ದ್ರವಗಳ ವಿಸರಣಾ ದ್ರವವು ಹೆಚ್ಚಾಗಿರುತ್ತೆ. ಘನಗಳಿಗೆ ಕಂಪೇರ್ ಮಾಡಿದರೆ ಇವುಗಳ ವಿಸರಣಾ ದ್ರವ ಮಿಕ್ಸ್ ಆಗ್ತಕ್ಕಂಥ ದರ ಏನಾಗಿರುತ್ತೆ, ಹೆಚ್ಚಾಗಿರುತ್ತೆ. ಯಾಕಪ್ಪ ಅಂದರೆ ಕಣಗಳು ಸ್ವತಂತ್ರವಾಗಿ ಚಲಿಸೋದ್ರಿಂದ, ಕಣಗಳ ನಡುವೆ ಆಕರ್ಷಣ ಬಲ ಕಡಿಮೆ ಇರೋದ್ರಿಂದ ಕಣಗಳು ಸ್ವತಂತ್ರವಾಗಿ ಚಲಿಸ್ತವೆ. ಕಣಗಳಲ್ಲಿ ಚಲನಶಕ್ತಿ ಹೆಚ್ಚಾಗಿರುತ್ತೆ. ಘನಗಳಿಗೆ ಹೋಲಿಸಿದರೆ ದ್ರವ ವಸ್ತುಗಳಲ್ಲಿ ಕಣಗಳಲ್ಲಿ ಚಲನಶಕ್ತಿ ಹೆಚ್ಚಿದ್ದು ಅವುಗಳು ಸ್ವತಂತ್ರವಾಗಿ ಚಲಿಸ್ತವೆ. ಮತ್ತು ಕಣಗಳ ನಡುವೆ ಖಾಲಿ ಸ್ಥಳಾವಕಾಶ ಕಂಡು ಬರ್ತವೆ. ಅವುಗಳು ಬಿಡಿ ಬಿಡಿಯಾಗಿ ಜೋಡಣೆಗೊಂಡಿರೋದ್ರಿಂದ ಕಣಗಳ ನಡುವೆ ಖಾಲಿ ಸ್ಥಳಾವಕಾಶ ಕಂಡು ಬರೋದ್ರಿಂದ ದ್ರವಗಳ ಒಂದು ವಿಸರಣಾ ದರವು ಏನಾಗಿರುತ್ತೆ, ಹೆಚ್ಚಾಗಿರುತ್ತೆ. ದ್ರವಗಳ ವಿಸರಣಾ ದರವು ಹೆಚ್ಚಾಗಿರುತ್ತೆ. ಅರ್ಥ ಆಯ್ತಾ? ಇವಿಷ್ಟು ದ್ರವಗಳ ಒಂದು ಗುಣಲಕ್ಷಣ. ದ್ರವದ ಗುಣಲಕ್ಷಣ ಗೊತ್ತಾಯ್ತಲ್ಲ. ದ್ರವಗಳಿಗೆ ನಿರ್ದಿಷ್ಟ ಆಕಾರ ಇಲ್ಲ, ಗಾತ್ರವನ್ನು ಹೊಂದಿದೆ, ಸಂಗ್ರಾಹಕದ ಆಕಾರವನ್ನು ಪಡೆದುಕೊಳ್ಳುತ್ತವೆ. ಇವುಗಳು ಕಠಿಣವಲ್ಲ. ದ್ರವಗಳ ವಿಸರಣಾ ದರವು ಹೆಚ್ಚಾಗಿರುತ್ತದೆ. ಕಾರಣ, ಕಣಗಳು ಬಿಡಿ ಬಿಡಿಯಾಗಿ ಜೋಡಣೆಗೊಂಡು ಕಣಗಳ ನಡುವೆ ಖಾಲಿ ಸ್ಥಳಾವಕಾಶ ಕಂಡು ಬರೋದ್ರಿಂದ ಇವುಗಳ ಒಂದು ವಿಸರಣೆ ಮಿಕ್ಸ್ ಆಗ್ತಕ್ಕಂಥ ದರ, ಈ ಥರ ಒಂದು ದ್ರವ್ಯದ ಕಣಗಳೊಂದಿಗೆ ಮಿಕ್ಸ್ ಆಗ್ತಕ್ಕಂಥ ದರ ಹೆಚ್ಚಾಗಿರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟು ಅನಿಲ ಸ್ಥಿತಿಯ ಅಲ್ಲಿರ್ತಕ್ಕಂಥ ವಸ್ತುಗಳ ಲಕ್ಷಣಗಳನ್ನು ನಾವಿಲ್ಲಿ ನೋಡೋಣ. ಮತ್ತು ಇವುಗಳ ಸಿಂಪಡಣೆ ಅಂದರೆ ಕಂಪ್ರೆಸಿಬಿಲಿಟಿ. ಘನಗಳಿಗೆ ಕಂಪೇರ್ ಮಾಡಿದಾಗ ಇವುಗಳನ್ನು ಸ್ವಲ್ಪ ಏನು ಮಾಡ್ಬೋದು, ದ್ರವ ವಸ್ತುಗಳನ್ನು ಕಂಪ್ರೆಸ್ ಮಾಡ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ಕಣಗಳು ಸ್ವಲ್ಪ ಬಿಡಿ ಬಿಡಿಯಾಗಿ ಜೋಡಣೆಗೊಂಡಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಏನು ಮಾಡ್ಬೋದು, ಕಂಪ್ರೆಸ್ ಮಾಡ್ಬೋದು. ಅರ್ಥ ಆಯ್ತಾ? ಸಿಂಪಡಣೆಯು ಘನಗಳಿಗೆ ಹೋಲಿಸಿದರೆ ಸ್ವಲ್ಪ ಹೆಚ್ಚಾಗಿರುತ್ತದೆ. ಅರ್ಥ ಆಯ್ತಾ? ನೆಕ್ಸ್ಟು ಅನಿಲ ಸ್ಥಿತಿಯಲ್ಲಿರ್ತಕ್ಕಂತಹ ದ್ರವ್ಯಗಳ ಲಕ್ಷಣವನ್ನು ನೋಡೋಣ. ಅನಿಲ ಸ್ಥಿತಿ, ಅನಿಲ ಸ್ಥಿತಿಗೆ ಉದಾಹರಣೆ ನಿಮಗೆ ಗೊತ್ತಿದೆ. ಅನಿಲ ಸ್ಥಿತಿಯಲ್ಲಿರ್ತಕ್ಕಂಥ ವಸ್ತುಗಳು ದ್ರವ್ಯಗಳು ಯಾವುದ್ಯಾವುದು ಅಂತ, ಆಕ್ಸಿಜನ್, ಇಂಗಾಲ ಡೈ ಆಕ್ಸೈಡು, ಕಾರ್ಬನ್ ಡೈ ಆಕ್ಸೈಡು, ನೈಟ್ರೋಜನ್ನು, ಅರ್ಥಾರ್ಥ ಇವೆಲ್ಲವೂ ಯಾವ ಸ್ಥಿತಿಯಲ್ಲಿರ್ತದೆ, ಅನಿಲ ಸ್ಥಿತಿಯಲ್ಲಿರ್ತಕ್ಕಂತಹ ದ್ರವ್ಯಗಳಾಗಿವೆ. ಅರ್ಥ ಆಯ್ತಾ? ನೀವು ಬಲೂನ್ ಮಾರೋರನ್ನು ನೋಡಿದ್ದೀರ. ಅಂದರೆ ಏನು, ಬಲೂನ್ ಮಾರೋರು ಏನು ಮಾಡ್ತಾರಪ್ಪ, ಒಂದು ಚಿಕ್ಕ ಸಿಲಿಂಡ್ರಿನಲ್ಲಿ ಗಾಳಿಯನ್ನು ತುಂಬಿಕೊಂಡು ಆ ಒಂದು ಗಾಳಿಯನ್ನು ಬಳಸ್ಕೊಂಡ್ಬಿಟ್ಟು ಅವರು ಹಲವಾರು ಬಲೂನ್ಗಳಿಗೆ ಏನು ಮಾಡ್ತಾರೆ, ಗಾಳಿಯನ್ನು ಫಿಲ್ ಮಾಡ್ತಾರೆ. ಯಾಕಪ್ಪ ಅಂದರೆ ಭಾಳಷ್ಟು ಬಲೂನ್ಗೆ ಗಾಳಿಯನ್ನು ಫಿಲ್ ಮಾಡೋದ್ರಿಂದ ಬಾಯಿಂದ ಫಿಲ್ ಮಾಡೋದು ಕಷ್ಟ. ಅರ್ಥ ಆಯ್ತಾ? ಒಂದೆರಡು ಬಲೂನ್ ಆದರೆ ನಾವೇನು ಮಾಡ್ಬೋದು, ಉಸಿರನ್ನು ಹಾಕೋದ್ರಿಂದ ಏನು ಮಾಡ್ಬೋದು, ಗಾಳಿಯನ್ನು ಬಾಯಿಂದ ಗಾಳಿಯನ್ನು ಬಲೂನ್ ಒಳಗೆ ಏನು ಮಾಡ್ಬೋದು, ನಾವು ಫಿಲ್ ಮಾಡ್ಬೋದು. ಅರ್ಥ ಆಯ್ತಾ? ಆದರೆ ಹಲವಾರು ಬಲೂನ್ ಮಾರೋರು ಏನು ಮಾಡ್ತಾರಪ್ಪ ಅಂದರೆ, ಹಲವಾರು ಬಲೂನ್ಗಳಿಗೆ ಅವರು ಗಾಳಿಯನ್ನು ತುಂಬಬೇಕಾಗಿರೋದ್ರಿಂದ ಅವ್ರ ಹತ್ರ ಒಂದು ಚಿಕ್ಕ ಸಿಲಿಂಡರ್ ಇರುತ್ತೆ, ಗಾಳಿ ಸಿಲಿಂಡರನ್ನು ಅವರು ಇಟ್ಕೊಂಡಿರ್ತಾರೆ. ಆ ಒಂದು ಚಿಕ್ಕ ಗಾತ್ರದ ಸಿಲಿಂಡರ್ನಿಂದ ಅವರು ಹೆಚ್ಚು ಬಲೂನನ್ನು ಏನು ಮಾಡ್ತಾರೆ, ಅವರು ಹೆಚ್ಚು ಬಲೂನ್ಗಳಿಗೆ ಗಾಳಿಯನ್ನು ಫಿಲ್ ಮಾಡ್ತಾರೆ. ನಮಗೆ ಆಶ್ಚರ್ಯ ಆಗುತ್ತೆ ಅದನ್ನ ನೋಡಿದಾಗ. ಯಾಕಪ್ಪ ಅಂದರೆ ಸಿಲಿಂಡರ್ ನೋಡಿದ್ರೆ ಎಷ್ಟು ಚಿಕ್ಕದಿರುತ್ತೆ, ಆದರೆ ಆ ಒಂದು ಹಲವಾರು ಬಲೂನ್ಗಳಿಗೆ ಆ ಒಂದು ಚಿಕ್ಕ ಸಿಲಿಂಡರ್ಗಳಿಂದಲೇ ಚಿಕ್ಕ ಸಿಲಿಂಡ್ರಿಂದಲೇ ಹಲವಾರು ಬಲೂನ್ಗೆ ಏನು ಮಾಡ್ತಾರೆ, ಅವರು ಗಾಳಿಯನ್ನು ಫಿಲ್ ಮಾಡ್ತಾರೆ, ಅನಿಲವನ್ನು ಫಿಲ್ ಮಾಡ್ತಾರೆ. ಅರ್ಥ ಆಯ್ತಾ? ಇದು ಇದು ಯಾವ ರೀತಿ ಸಾಧ್ಯ ಆಗಿದೆ ಅನ್ನೋದನ್ನು ನಾವೀಗ ನೋಡೋಣ. ಅದರಲ್ಲಿ ಮೊದಲನೇದಾಗಿ ಗಾಳಿಯನ್ನು ಅನಿಲವುಗಳನ್ನು ನಾವೇನು ಮಾಡ್ಬೋದು, ಸಿಂಪಡಣೆಗೆ ಒಳಪಡಿಸ್ಬೋದು. ಅನಿಲ ವಸ್ತುಗಳು ಅನಿಲ ಸ್ಥಿತಿಯಲ್ಲಿ ಯಾವ್ಯಾವ ವಸ್ತುಗಳಿರ್ತವೋ, ಈ ಒಂದು ಅನಿಲ ಸ್ಥಿತಿಯಲ್ಲಿ ಇರ್ತಕ್ಕಂಥ ವಸ್ತುಗಳು ದ್ರವ ಮತ್ತು ಘನಗಳಿಗಿಂತ ಹೆಚ್ಚು ಸಂಕೋಚನೆಯನ್ನು ಹೊಂದಿವೆ.
ಸಂಕೋಚನೆ ಅಂದರೆ ಸಿಂಪಡಣೆ ಅಂದ್ರೇನು, ಇವುಗಳು ಹೈ ಕಂಪ್ರೆಸಿಬಿಲಿಟಿಯನ್ನು ಹೊಂದಿರ್ತವೆ. ಯಾವುದು ಅನಿಲ ವಸ್ತುಗಳ ಒಂದು ಲಕ್ಷಣ ಏನಪ್ಪ ಅಂದರೆ, ಇವುಗಳು ಘನ ಮತ್ತು ದ್ರವಗಳಿಗಿಂತ ಹೆಚ್ಚು ಸಂಕೋಚನೆಯನ್ನು ಹೊಂದಿರ್ತವೆ. ಅಂದ್ರೇನು, ಹೆಚ್ಚಿನ ಗಾತ್ರದ ಅನಿಲವನ್ನು ಏನು ಮಾಡ್ಬೋದು, ಒಂದು ಚಿಕ್ಕ ಗಾತ್ರದ ಸಿಲಿಂಡರ್ನಲ್ಲಿ ಏನು ಮಾಡ್ಬೋದು, ಕಂಪ್ರೆಸ್ ಮಾಡಿ ಫಿಲ್ ಮಾಡ್ಬೋದು. ಅವುಗಳನ್ನು ಎಷ್ಟು ಚಿಕ್ಕ ಗಾತ್ರಕ್ಕಾಗಿ, ಹೆಚ್ಚು ಗಾತ್ರದ ಅನಿಲವನ್ನು ಚಿಕ್ಕ ಗಾತ್ರದ ಸಿಲಿಂಡರಲ್ಲಿ ಏನು ಮಾಡ್ಬೋದಾಗಿದೆ, ಫಿಲ್ ಮಾಡ್ಬೋದಾಗಿದೆ. ಹಾಗೂ ಅದನ್ನು ಸುಲಭವಾಗಿ ಸಾಗಿಸಲಿಕ್ಕೆ ಸಾಧ್ಯ ಆಗುತ್ತೆ. ಕಾರಣ, ಅನಿಲಗಳು ಹೆಚ್ಚು ಸಂಕೋಚನೆಯನ್ನು ಹೊಂದಿವೆ. ಸಂಕೋಚನೆ ಅಂದರೆ ಅವುಗಳನ್ನು ಎಷ್ಟು ಚಿಕ್ಕ ಗಾತ್ರಕ್ಕಾಗಿ ಆದ್ರೂ ಏನು ಮಾಡ್ಬೋದು, ಅನಿಲವನ್ನು ಎಷ್ಟು ಚಿಕ್ಕ ಗಾತ್ರಕ್ಕಾದರೂ ಅದನ್ನು ಏನು ಮಾಡ್ಬೋದು, ಬದಲಾಯಿಸ್ಬೋದಾಗಿದೆ. ಅರ್ಥ ಆಯ್ತಾ? ಅವುಗಳನ್ನು ಎಷ್ಟು ಒತ್ತಿ ಒತ್ತಿ ಬೇಕಾದರೂ ಏನು ಮಾಡ್ಬೋದು, ಫಿಲ್ ಮಾಡ್ಬೋದಾಗಿದೆ. ಅರ್ಥ ಆಯ್ತಾ? ಇದನ್ನು ಸಂಕೋಚನೆ ಅಥವಾ ಸಿಂಪಡಣೆ ಎಂದು ಕರೆಯಲಾಗ್ತದೆ. ಅರ್ಥ ಆಯ್ತಾ? ಅನಿಲ ವಸ್ತುಗಳನ್ನು ಸಿಂಪಡಣೆಗೆ ಒಳಪಡಿಸ್ಬೋದಾಗಿದೆ. ಇವುಗಳ ಸಿಂಪಡಣೆಯು ಹೆಚ್ಚಾಗಿರುತ್ತೆ ಅಥವಾ ಹೆಚ್ಚು ಸಂಕೋಚನೆಯನ್ನು ಹೊಂದಿರುತ್ತೆ. ಆದ್ದರಿಂದ ನಾವು ಮನೆಯಲ್ಲಿ ಬಳಸ್ತಕ್ಕಂತಹ, ಅಡುಗೆ ಮಾಡಲಿಕ್ಕೆ ಬಳಸ್ತಕ್ಕಂತಹ ಎಲ್ ಪಿ ಜಿ ಸಿಲಿಂಡ್ರಿನಲ್ಲಿರ್ತಕ್ಕಂತಹ ಆ ಒಂದು ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್, ದ್ರವಿತ ಪೆಟ್ರೋಲಿಯಂ ಅನಿಲ ಅಥವಾ ಆ ಒಂದು ಸಿಲಿಂಡ್ರಲ್ಲಿರ್ತಕ್ಕಂಥ ದ್ರವಿತ ಪೆಟ್ರೋಲಿಯಂ ಅನಿಲ ಇರ್ಬೋದು, ಅದೇ ರೀತಿ ಆಸ್ಪತ್ರೆಯಲ್ಲಿ ಬಳಸ್ತಕ್ಕಂಥ ಆಕ್ಸಿಜನ್ ಸಿಲಿಂಡ್ರಿನಲ್ಲಿರ್ತಕ್ಕಂತಹ ಸಂಪೀಡಿತ ಅನಿಲ ಇರ್ಬೋದು, ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಬಳಸ್ತಕ್ಕಂಥ ವಾಹನಗಳ ಇಂಧನವಾಗಿ ಬಳಸ್ತಕ್ಕಂತಹ ಸಿ ಎನ್ ಜಿ ಅಂದರೆ ಏನು, ಸಂಪೀಡಿತ ನೈಸರ್ಗಿಕ ಅನಿಲ, ಸಂಪೀಡಿತ ನೈಸರ್ಗಿಕ ಅನಿಲ ಇವೆಲ್ಲವನ್ನು ಸಹ ಆ ಒಂದು ಚಿಕ್ಕ ಸಿಲಿಂಡ್ರ್ನಲ್ಲಿ ಈ ಎಲ್ಲ ಅನಿಲಗಳನ್ನು ಏನು ಮಾಡ್ಬೋದಾಗಿದೆ, ಫಿಲ್ ಮಾಡಿಬಿಟ್ಟು ಅವುಗಳನ್ನು ಸಾಗಿಸಲಿಕ್ಕೆ ಸಾಧ್ಯ ಆಗಿದೆ. ಅರ್ಥ ಆಯ್ತಾ? ಈ ಒಂದು ಅನಿಲ ವಸ್ತುಗಳ ಹೆಚ್ಚು ಸಿಂಪಡಣೆ, ಅವುಗಳ ಒಂದು ಸಿಂಪಡಣೆ ಹೆಚ್ಚಾಗಿರೋದ್ರಿಂದ, ಅವುಗಳ ಒಂದು ಸಂಕೋಚನೆಯು ಹೆಚ್ಚಾಗಿರೋದ್ರಿಂದ ಹೆಚ್ಚಿನ ಗಾತ್ರದ ಅನಿಲವನ್ನು ಒಂದು ಚಿಕ್ಕ ಗಾತ್ರದ ಸಿಲಿಂಡರ್ಗಳಲ್ಲಿ ತುಂಬಿಟ್ಟು ಅವುಗಳನ್ನು ಸುಲಭವಾಗಿ ಸಾಗಿಸಲಿಕ್ಕೆ ಸಾಧ್ಯ ಆಗಿದೆ. ಸಿಂಪಡಣೆ ಅಥವಾ ಸಂಕೋಚನೆ ಅಂದರೆ ಗೊತ್ತಾಯ್ತಲ್ಲ, ಸಂಕೋಚನೆ ಅಂದರೆ ಎಷ್ಟು ಕಂಪ್ರೆಸ್ ಮಾಡಿ ಬೇಕಾದರೂ ಏನು ಮಾಡ್ಬೋದಾಗಿದೆ, ಅನಿಲವನ್ನು ನಾವು ಚಿಕ್ಕ ಗಾತ್ರದ ಸಿಲಿಂಡರ್ನಲ್ಲಿ ಫಿಲ್ ಮಾಡ್ಬೋದಾಗಿದೆ. ಕಾರಣ, ಇವುಗಳ ಅನಿಲ ವಸ್ತುಗಳಲ್ಲಿ ಕಣಗಳು ದೂರ ದೂರ ಜೋಡಣೆಗೊಂಡಿರುತ್ತೆ, ತುಂಬ ದೂರ ದೂರವಾಗಿ ಕಣಗಳು ಜೋಡಣೆಗೊಂಡಿರುತ್ತೆ. ಅವುಗಳನ್ನು ಪ್ರೆಸ್ ಮಾಡಿದಾಗ ಅವು ಒತ್ತೊತ್ತಾಗಿ ಏನಾಗುತ್ತೆ, ಜೋಡಣೆಗೊಂಡು ಅವುಗಳ ಗಾತ್ರ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅರ್ಥ ಆಯ್ತಾ? ಅದೇ ರೀತಿ ಅನಿಲ ವಸ್ತುಗಳ ಕಣಗಳು ಹೆಚ್ಚು ವೇಗವಾಗಿ ಚಲಿಸ್ತವೆ. ಅನಿಲ ವಸ್ತುಗಳ ಕಣಗಳು ಏನಾಗ್ತವೆ, ಹೆಚ್ಚು ವೇಗವಾಗಿ ಚಲಿಸುತ್ತವೆ. ಅನಿಲಗಳಲ್ಲಿ ಕಣಗಳು ಹೆಚ್ಚು ವೇಗ ಹೊಂದಿವೆ. ಅಂದರೆ ಕಣಗಳು ಹೆಚ್ಚಿನ ಚಲನಶಕ್ತಿಯನ್ನು ಹೊಂದಿವೆ. ಕಣಗಳು ಸ್ವತಂತ್ರವಾಗಿ ಎಲ್ಲ ಕಡೆಗೂ ವೇಗವಾಗಿ ಚಲಿಸ್ತವೆ. ಕಾರಣ, ಕಣಗಳ ನಡುವೆ ಆಕರ್ಷಣ ಬಲ ಕಡಿಮೆ ಇರುತ್ತೆ. ಕಣಗಳ ನಡುವೆ ಆಕರ್ಷಣ ಬಲ ಕಡಿಮೆ ಇದ್ದು ಕಣಗಳು ಹೆಚ್ಚು ವೇಗವಾಗಿ ಚಲಿಸುತ್ತವೆ. ಆದ್ದರಿಂದ ಕಣಗಳ ಚಲನಶಕ್ತಿ ಹೆಚ್ಚಾಗಿರುತ್ತೆ. ಘನ ಮತ್ತು ದ್ರವಕ್ಕೆ ಕಂಪೇರ್ ಮಾಡಿದರೆ ಅನಿಲ ವಸ್ತುಗಳ ಕಣಗಳು ಹೆಚ್ಚು ವೇಗವಾಗಿ ಎಲ್ಲ ಕಡೆಗೂ ಚಲಿಸುತ್ತೆ. ಆದ್ದರಿಂದ ನಮಗೆ ಮನೆಯಲ್ಲಿ ಏನಾದರೂ ಅಡುಗೆ ಮಾಡ್ತಾ ಇದ್ದರೆ ನಮಗೆ ತಕ್ಷಣ ಸ್ಮೆಲ್ಲು ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಮತ್ತು ಯಾವ ಅಡುಗೆ ಮಾಡ್ತಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ಬಿಸಿ ಅಡುಗೆ, ಯಾವುದು ಅಡುಗೆ ಬಿಸಿ ಇರುತ್ತೋ ಅದರ ಸ್ಮೆಲ್ಲು ನಮಗೆ ಗೊತ್ತಾಗುತ್ತೆ. ಈ ಕಾರಣ ಯಾಕಪ್ಪ ಅಂದರೆ, ಆ ಒಂದು ಅನಿಲದ ಕಣಗಳು ಏನಾಗ್ತವೆ, ಹೆಚ್ಚು ವೇಗವಾಗಿ ಎಲ್ಲ ಕಡೆಗೂ ಸಹ ಏನಾಗ್ತವೆ, ಅವುಗಳು ವೇಗವಾಗಿ ಚಲಿಸೋದ್ರಿಂದ ಆ ಒಂದು ಸ್ಮೆಲ್ಲು ನಮಗೆ ಗೊತ್ತಾಗುತ್ತೆ. ಆಹಾರದಲ್ಲಿರ್ತಕ್ಕಂಥ ಒಂದು ವಾಸನೆಯ ಕಣಗಳು, ಗಾಳಿಯ ಕಣಗಳೊಂದಿಗೆ ಮಿಶ್ರಣಗೊಂಡು ಆ ಒಂದು ಗಾಳಿಯ ಕಣಗಳ ಜೊತೆಗೆ ಎಲ್ಲ ಕಡೆಗೂ ಅವು ಅವು ವೇಗವಾಗಿ ಚಲಿಸ್ತವೆ. ಅರ್ಥ ಆಯ್ತಾ? ಗಾಳಿಯ ಕಣಗಳು ಎಲ್ಲ ಕಡೆಗೂ ವೇಗವಾಗಿ ಚಲಿಸೋದ್ರಿಂದ ಆ ಸ್ಮೆಲ್ಲು ಸಹ ಏನಾಗುತ್ತೆ, ವೇಗವಾಗಿ ಎಲ್ಲ ಕಡೆಗೂ ಹರಡ್ಕೊಳ್ಳುತ್ತೆ.
ಅರ್ಥ ಆಯ್ತಾ? ಆದರೆ ತಣ್ಣನೆ ಆಹಾರದ ಸ್ಮೆಲ್ ನಮಗೆ ಗೊತ್ತಾಗೋದಿಲ್ಲ, ಅಂದ್ರೇನು ಅದ್ರ ಹತ್ರ ಹೋದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ. ಕಾರಣ ಅಲ್ಲಿ ಆಹಾರ ತಣ್ಣಗಾಗಿರುತ್ತೆ, ಅದರಿಂದ ಆ ಒಂದು ವಾಸನೆಯ ಕಣಗಳು ಗಾಳಿಯಲ್ಲಿ ಸ್ಪ್ರೆಡ್ ಆಗಿರೋದಿಲ್ಲ. ಯಾವ ಆಹಾರ ಬಿಸಿಯಾಗಿರುತ್ತೋ ಆ ಒಂದು ಆಹಾರದಲ್ಲಿರ್ತಕ್ಕಂಥ ವಾಸನೆಯ ಕಣಗಳು ಗಾಳಿಯ ಕಣಗಳೊಂದಿಗೆ ಮಿಶ್ರಣಗೊಂಡು ಎಲ್ಲ ಕಡೆಗೂ ಗಾಳಿಯ ಕಣಗಳೊಂದಿಗೆ ಅವುಗಳು ಬೇಗ ಹರಡ್ಕೊಳ್ಳೋದ್ರಿಂದ ಸ್ಮೆಲ್ ನಮಗೆ ಗೊತ್ತಾಗುತ್ತೆ. ಇದಕ್ಕೆ ಕಾರಣ ಏನು? ಗಾಳಿಯ ಕಣಗಳು ವೇಗವಾಗಿ ಎಲ್ಲ ಕಡೆಗೂ ಏನಾಗ್ತವೆ, ಪಸರಿಸುತ್ತವೆ, ವೇಗವಾಗಿ ಎಲ್ಲ ಕಡೆಗೂ ಹರಡ್ಕೊಳ್ಳೋದ್ರಿಂದ ಚಲಿಸೋದ್ರಿಂದ ನಮಗೆ ಅಡುಗೆ ಸ್ಮೆಲ್ಲು ಬೇಗ ಗೊತ್ತಾಗುತ್ತೆ. ಅಡುಗೆ ಸ್ಮೆಲ್ ಇರ್ಬೋದು, ಊದುಬತ್ತಿ ಸ್ಮೆಲ್ ಇರ್ಬೋದು, ಅರ್ಥ ಆಯ್ತಾ? ಸೆಂಟಿನ ಸ್ಮೆಲ್ ಇರ್ಬೋದು, ಅರ್ಥ ಆಯ್ತಾ? ದೂರದಿಂದಲೇ ನಮಗೆ ಗೊತ್ತಾಗುತ್ತೆ. ಕಾರಣ ಗಾಳಿಯ ಕಣಗಳು ವೇಗವಾಗಿ ಏನಾಗ್ತವೆ, ಎಲ್ಲ ಕಡೆಗೂ ಹರಡ್ಕೊಳ್ಳೋದ್ರಿಂದ ಆ ಸ್ಮೆಲ್ಲು ನಮಗೆ ಗೊತ್ತಾಗುತ್ತೆ. ಈ ರೀತಿಯಾಗಿ ಘನ ಮತ್ತು ದ್ರವಗಳಿಗೆ ಹೋಲಿಸಿದರೆ ಅನಿಲದ ಕಣಗಳು ವೇಗವಾಗಿ ಚಲಿಸುತ್ತವೆ, ಅನಿಲ ಕಣಗಳ ವೇಗ ಹೆಚ್ಚಿರುತ್ತೆ, ಮತ್ತು ಅವುಗಳ ನಡುವೆ ಖಾಲಿ ಸ್ಥಳಾವಕಾಶ ಕಂಡುಬರುತ್ತೆ. ಕಣಗಳ ನಡುವೆ ಹೆಚ್ಚಿನ ಖಾಲಿ ಸ್ಥಳಾವಕಾಶ ಕಂಡು ಬರೋದ್ರಿಂದ ವಿಸರಣಾ ದರವು ಹೆಚ್ಚಾಗಿರುತ್ತೆ. ಘನ ಮತ್ತು ದ್ರವ ಕಂಪೇರ್ ಮಾಡಿದರೆ ಅನಿಲ ಕಣಗಳ ವಿಸರಣಾ ದರವು ಹೆಚ್ಚಾಗಿರುತ್ತೆ. ವಿಸರಣ ಅಂದರೆ ಅದೇ ಮಿಕ್ಸ್ ಆಗ್ತಕ್ಕಂಥ ದರ, ಒಂದು ಕಣಗಳೊಂದಿಗೆ ಇನ್ನೊಂದು ಕಣಗಳೊಂದಿಗೆ ಅದೇನು ಮಾಡುತ್ತೆ, ಒಂದು ದ್ರವ್ಯದ ಕಣಗಳು ಇನ್ನೊಂದು ದ್ರವ್ಯದ ಕಣಗಳೊಂದಿಗೆ ಅವುಗಳು ಮಿಕ್ಸ್ ಆಗಲಿಕ್ಕೆ, ವೇಗವಾಗಿ ಮಿಕ್ಸ್ ಆಗಲಿಕ್ಕೆ ಸಾಧ್ಯ ಆಗಿದೆ. ಅರ್ಥ ಆಯ್ತಾ? ಈ ರೀತಿ ಅನಿಲದ ಕಣಗಳ ನಡುವೆ ಖಾಲಿ ಸ್ಥಳಾವಕಾಶ ಕಂಡುಬರೋದ್ರಿಂದ ಕಣಗಳ ವೇಗ ಹೆಚ್ಚಾಗಿರೋದ್ರಿಂದ ಅನಿಲಗಳ ವಿಸರಣಾ ದರವು ಹೆಚ್ಚಾಗಿರುತ್ತದೆ. ಅರ್ಥ ಆಯ್ತಾ? ಈ ರೀತಿಯಾಗಿ ಅನಿಲ ಸ್ಥಿತಿಯಲ್ಲಿರ್ತಕ್ಕಂತಹ ವಸ್ತುಗಳ ಒಂದು ಲಕ್ಷಣಗಳನ್ನು ಹೊಂದಿರ್ತವೆ. ಅರ್ಥ ಆಯ್ತಾ? ಅನಿಲ ವಸ್ತುಗಳು ನಿರ್ದಿಷ್ಟ ಆಕಾರವನ್ನು ಹೊಂದಿರೋದಿಲ್ಲ, ಇವುಗಳು ನಿರ್ದಿಷ್ಟ ಆಕಾರವನ್ನು ಹೊಂದಿರೋದಿಲ್ಲ. ಅರ್ಥ ಆಯ್ತಾ? ಇವುಗಳು ನಾವು ಸಿಲಿಂಡ್ರಿಗೆ ಹಾಕಿದಾಗ ಆ ಒಂದು ಸಿಲಿಂಡ್ರಿನ ಆಕಾರವನ್ನು ಪಡ್ಕೊಳ್ತವೆ, ಅಥವಾ ಒಂದು ಪಾತ್ರೆಯಲ್ಲಿ ಏನಿಲ್ಲ ಅಂದರೆ ಅಲ್ಲಿ ಗಾಳಿ ಇರುತ್ತೆ, ಅರ್ಥ ಆಯ್ತಾ? ಗಾಳಿ ಆಕಾರವನ್ನು ಆ ಒಂದು ಪಾತ್ರೆ ಆಕಾರವನ್ನು ಪಡ್ಕೊಳ್ಳುತ್ತೆ. ಅರ್ಥ ಆಯ್ತಾ? ಬಲೂನಲ್ಲಿ ಹಾಕಿದಾಗ ಬಲೂನ್ ಆಕಾರವನ್ನು ಪಡ್ಕೊಳ್ಳುತ್ತೆ. ಈ ರೀತಿ ಅನಿಲಗಳಿಗೆ ನಿರ್ದಿಷ್ಟ ಆಕಾರವಿರೋದಿಲ್ಲ, ಅನಿಲಗಳಿಗೆ ನಿರ್ದಿಷ್ಟ ಆಕಾರವಿರೋದಿಲ್ಲ, ಹಾಗೂ ಇವುಗಳ ಕಣಗಳ ಚಲನ ಶಕ್ತಿಯು ಹೆಚ್ಚಾಗಿರುತ್ತೆ. ಕಣಗಳ ಚಲನ ಶಕ್ತಿ ಏನಾಗಿರ್ತದೆ? ಹೆಚ್ಚಾಗಿರುತ್ತೆ. ಆದ್ದರಿಂದ ಆಹಾರದ ವಾಸನೆ ನಮ್ಮನ್ನು ತಲುಪಲು ಕೆಲವೇ ಸೆಕೆಂಡ್ಗಳು ಸಾಕು. ಬರೀ ಆಹಾರದ ಸ್ಮೆಲ್ ಅಂತಲ್ಲ, ಯಾವುದೇ ಒಂದು ಹೂವಿನ ಸ್ಮೆಲ್ ಇರ್ಬೋದು, ಅರ್ಥ ಆಯ್ತಾ? ಆ ಒಂದು ವಾಸನೆ ನಮ್ಮನ್ನು ತಾಗಲಿಕ್ಕೆ ಕೆಲವೇ ಸೆಕೆಂಡ್ಗಳು ಸಾಕಾಗುತ್ತೆ. ಯಾಕಪ್ಪ ಅಂದರೆ ಗಾಳಿಯಲ್ಲಿ ಆ ಒಂದು ವಾಸನೆಯ ಕಣಗಳು ಮಿಕ್ಸ್ ಆಗಿಬಿಟ್ಟು ಬಹಳ ಬೇಗ ಎಲ್ಲ ಕಡೆಗೂ ಹರಡ್ಕೊಳ್ಳುತ್ತೆ. ಅರ್ಥ ಆಯ್ತಲ್ಲ ಅನಿಲದ ಲಕ್ಷಣಗಳು? ಈಗ ಅನಿಲ ಸ್ಥಿತಿಯಲ್ಲಿರ್ತಕ್ಕಂತಹ ಕಣಗಳು ಯಾದೃಚ್ಛಿಕವಾಗಿ ಹೆಚ್ಚಿನ ವೇಗದಲ್ಲಿ ಚಲಿಸುತ್ತವೆ. ಅನಿಲ ಸ್ಥಿತಿಯಲ್ಲಿ ಕಣಗಳು, ಯಾವ ವಸ್ತುಗಳು ಅನಿಲ ಸ್ಥಿತಿಯಲ್ಲಿರ್ತವೋ ಅದರಲ್ಲಿರ್ತಕ್ಕಂಥ ಕಣಗಳು ಯಾದೃಚ್ಛಿಕ ಅಂದರೆ ರ್ಯಾಂಡಮ್ ಆಗಿ ಎಲ್ಲ ಕಡೆಗೂ ಏನಾಗ್ತವೆ, ಅವುಗಳು ವೇಗವಾಗಿ ಚಲಿಸ್ತವೆ. ಅದರಿಂದ ಕಣಗಳು ಪರಸ್ಪರ ಏನಾಗ್ತವೆ, ಡಿಕ್ಕಿ ಹೊಡುತ್ತವೆ. ಕಣಗಳು ಚಲಿಸ್ಬೇಕಾದ್ರೆ ಕಣಗಳೇನಾಗ್ತವೆ, ಪರಸ್ಪರ ಒಂದಕ್ಕೊಂದು ತಾಕ್ತವೆ ಅಥವಾ ಬಡಿದುಕೊಳ್ತವೆ. ಈ ರೀತಿ ಬಡಿಯೋದ್ರಿಂದ ಮತ್ತು ಸಂಗ್ರಾಹಕ ಅಂದರೆ ಅದಿರ್ತಕ್ಕಂಥ ಒಂದು ಸಂಗ್ರಾಹಕದ ಗೋಡೆಗೂ ಸಹ ಆ ಕಣಗಳು ಏನಾಗ್ತವೆ, ಬಡಿತವೆ. ಸಂಗ್ರಾಹಕ ಗೋಡೆಗೆ ಬಡಿಯೋದ್ರಿಂದ ಆ ಕಣಗಳು ಒಂದಕ್ಕೊಂದು ಬಡಿಯೋದ್ರಿಂದ ಏನಾಗುತ್ತೆ, ಅಲ್ಲಿ ಅನಿಲದ ಒತ್ತಡ ಏರ್ಪಡುತ್ತೆ. ಅರ್ಥ ಆಯ್ತಾ? ಅನಿಲದ ಕಣಗಳ ಸಂಗ್ರಾಹಕದ ಗೋಡೆಯ ಏಕಮಾನ ವಿಸ್ತೀರ್ಣದ ಮೇಲೆ ಏರ್ಪಡುವ ಬಲದಿಂದಾಗಿ ಅನಿಲದ ಒತ್ತಡ ಏರ್ಪಡುತ್ತೆ. ಅಲ್ಲಿ ಅನಿಲದ ಒತ್ತಡ ಏನಾಗುತ್ತೆ, ಏರ್ಪಡುತ್ತೆ. ಅನಿಲದ ಒತ್ತಡ ಏರ್ಪಡಲಿಕ್ಕೆ ಕಾರಣ ಏನಪ್ಪ ಅಂದರೆ ಕಣಗಳು ಒಂದಕ್ಕೊಂದು ಬಡ್ಕೊಳ್ಳೋದ್ರಿಂದ, ಸಂಗ್ರಾಹಕದ ಗೋಡೆಗೆ ಬಡಿಯೋದ್ರಿಂದ ಅಲ್ಲಿ ಅನಿಲದ ಕಣಗಳ ಒತ್ತಡ ಏನಾಗುತ್ತೆ, ಅಲ್ಲಿ ಏರ್ಪಡುತ್ತೆ. ಅನಿಲಗಳು ಒತ್ತಡವನ್ನು ಏರ್ಪಡಿಸ್ತವೆ. ಅರ್ಥ ಆಯ್ತಾ? ಈ ರೀತಿಯಾಗಿ ಅನಿಲಗಳ ಒಂದು ಸಿಂಪಡಣೆಯು ಹೆಚ್ಚಾಗಿರುತ್ತೆ ಅಥವಾ ಹೆಚ್ಚಿನ ಸಂಕೋಚನೆಯನ್ನು ಹೊಂದಿರ್ತವೆ. ಹೆಚ್ಚು ಗಾತ್ರದ ಅನಿಲವನ್ನು ಕಡಿಮೆ ಗಾತ್ರದ ಸಿಲಿಂಡರ್ನಲ್ಲಿ ಫಿಲ್ ಮಾಡ್ಬೋದಾಗಿದೆ. ಕಾರಣ ಇವುಗಳ ಕಣಗಳು ದೂರ ಜೋಡಣೆಗೊಂಡಿರೋದ್ರಿಂದ ಅದನ್ನು ಎಷ್ಟು ಬೇಕಾದರೂ ನಾವು ಕಂಪ್ರೆಸ್ ಮಾಡಿ ಚಿಕ್ಕ ಗಾತ್ರದ ಸಿಲಿಂಡರ್ನಲ್ಲಿ ಫಿಲ್ ಮಾಡ್ಬೋದಾಗಿದೆ. ಅರ್ಥ ಆಯ್ತಾ? ಇಷ್ಟು ಅನಿಲದ ಗುಣಲಕ್ಷಣಗಳು. ಇಲ್ಲಿ ಕಣಗಳ ಜೋಡಣೆಯನ್ನು ನೋಡ್ಬೋದು ನೀವು. ಇಲ್ಲಿ ಘನವಸ್ತುಗಳಲ್ಲಿ ಕಣಗಳು ಒಂದು ನಿರಂತರವಾಗಿ
ಜೋಡಣೆಗೊಂಡಿರುತ್ತೆ. ಘನವಸ್ತುಗಳಲ್ಲಿ ಕಣಗಳು ಒಂದು ಕ್ರಮಬದ್ಧವಾಗಿ ಜೋಡಣೆಗೊಂಡಿರುತ್ತೆ. ಅನಿಲ ಸ್ಥಿತಿಯಲ್ಲಿ ಕಣಗಳು ಜಾರುವ ರೀತಿಯಲ್ಲಿ ಕಣಗಳ ಪದರಗಳು ಜಾರುವ ರೀತಿಯಲ್ಲಿ ಜೋಡಣೆಗೊಂಡಿರುತ್ತೆ. ಅದೇ ರೀತಿ ಅನಿಲ ವಸ್ತುಗಳಲ್ಲಿ ಕಣಗಳು ಯಾದೃಚ್ಛಿಕವಾಗಿ ಜೋಡಣೆಗೊಂಡಿರುತ್ತೆ. ಅವುಗಳು ರ್ಯಾಂಡಮ್ ಆಗಿ ಎಲ್ಲ ಕಡೆಗೂ ಚಲಿಸ್ತವೆ. ಇದರಲ್ಲಿ ಕಣಗಳ ಚಲನಶಕ್ತಿ ಕಡಿಮೆ ಇರುತ್ತೆ, ಸ್ವಲ್ಪ ಜಾಸ್ತಿ ಇರುತ್ತೆ ಚಲನಶಕ್ತಿಯು. ಅನಿಲ ವಸ್ತುಗಳಲ್ಲಿ ಕಣಗಳ ಚಲನಶಕ್ತಿ ತುಂಬಾ ಹೆಚ್ಚಾಗಿರುತ್ತೆ. ಅರ್ಥ ಆಯ್ತಲ್ವ ದ್ರವ್ಯದ ಸ್ಥಿತಿಗಳ ಲಕ್ಷಣಗಳು ಘನ, ದ್ರವ, ಅನಿಲ. ಮುಂದಿನ ಕ್ಲಾಸಲ್ಲಿ ನಾವು ದ್ರವ್ಯಗಳು ಸ್ಥಿತಿಗಳನ್ನು ಬದಲಾಯಿಸ್ಕೊಳ್ಳಿಕ್ಕೆ ಕಾರಣ ಏನು ಅಂದರೆ, ಈಗ ದ್ರವ ಘನ ಸ್ಥಿತಿಯಲ್ಲಿರ್ತಕ್ಕಂಥ ವಸ್ತುಗಳು ದ್ರವ ಸ್ಥಿತಿಗೆ ಬದಲಾಗ್ತವೆ, ದ್ರವ ಸ್ಥಿತಿಯಲ್ಲಿರ್ತಕ್ಕಂಥ ವಸ್ತುಗಳು ಅನಿಲ ಸ್ಥಿತಿಗೆ ಬದಲಾಗ್ತವೆ, ಮತ್ತು ಅನಿಲದಿಂದ ಅವನ್ನ ನಾವು ಘನ ಸ್ಥಿತಿಗೆ ಬದಲಾಯಿಸ್ಬೋದು, ದ್ರವ ಸ್ಥಿತಿಗೆ ಬದಲಾಯಿಸ್ಬೋದು. ಈ ರೀತಿ ದ್ರವ್ಯಗಳು ಏನಾಗ್ತವಪ್ಪ ಅಂದರೆ ಸ್ಥಿತಿಯನ್ನು ಬದಲಾಯಿಸ್ಕೊಳ್ತವೆ, ತಮ್ಮ ಸ್ಥಿತಿಯನ್ನು ಏನು ಮಾಡ್ತವೆ ಬದಲಾಯಿಸ್ಕೊಳ್ತವೆ. ಉದಾಹರಣೆಗೆ ಮಂಜುಗಡ್ಡೆ, ಅದು ಘನ ಸ್ಥಿತಿಯಲ್ಲಿರ್ತದೆ, ಅದು ದ್ರವ ಸ್ಥಿತಿಗೆ ಬದಲಾಗುತ್ತೆ, ಮತ್ತು ಅನಿಲ ಸ್ಥಿತಿಗೆ ಬದಲಾಗುತ್ತೆ, ಮತ್ತು ಅನಿಲದಿಂದ ದ್ರವ ಸ್ಥಿತಿಗೆ ಬದಲಾಗುತ್ತೆ. ಅರ್ಥ ಆಯ್ತಾ? ಈ ರೀತಿ ದ್ರವ್ಯಗಳು ಏನು ಮಾಡ್ತಾ ಹೋಗ್ತಾವಪ್ಪ ಅಂದರೆ ತಮ್ಮ ಸ್ಥಿತಿಗಳನ್ನು ಬದಲಾಯಿಸ್ಕೊಳ್ತವೆ. ಈ ಸ್ಥಿತಿಗಳು ಬದಲಾಯಿಸಿಕೊಳ್ಳಿಕ್ಕೆ ಏನು ಕಾರಣ, ಯಾವ ಕಾರಣದಿಂದ ದ್ರವ್ಯಗಳ ಸ್ಥಿತಿಗಳು ಬದಲಾವಣೆಗೊಳ್ಳುತ್ತೆ ಅನ್ನೋದನ್ನು ನಾವು ಮುಂದಿನ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಧನ್ಯವಾದಗಳು.